ಇಲ್ಲ ಬ್ಯಾಚ್ ವೈಸ್ ಈ ಕಟಿಂಗ್ ನಡೀತಿದೆ ಇದು ಇದಾಯ್ತ ತಕ್ಷಣ ನೆಕ್ಸ್ಟ್ ಇದು ಫಸ್ಟ್ ಈಗ ನೋಡಿದ್ರಲ್ಲ ನೀವು ಫಸ್ಟ್ ಅದು ಕಟಿಂಗ್ ಮಾಡ್ಕೊಂತೀರಿ ಅದಾದ್ಮೇಲೆ ನೆಕ್ಸ್ಟ್ ಇದು ಬಂದಿರುತ್ತೆ ಅದಾದ್ಮೇಲೆ ಇದು ಬಂದಿದ ತಕ್ಷಣ ನೆಕ್ಸ್ಟ್ ಅದಾದ್ಮೇಲೆ ಇದು ಬರುತ್ತೆ ಸರ್ ಮತ್ತೆ ಫಸ್ಟಿಂದ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಸರ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪು ಮತ್ತು ಇದು ಇದು ಸೂಪರ್ ನೆಪಿಯರು ಮತ್ತು ಇದನ್ನೆಲ್ಲ ಜಸ್ಟಲ್ಲಿ ಮಿಕ್ಸ್ ಮಾಡ್ಕೊಂತೀರಿ ಸರ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದು ಇದು ಒಂದು ಸೂಪರ್ ನೆಪಿಯರ್ ಒಂದು 30% ಆಗೋದು ಜೋಳ ಕಡಿ ಒಂದು 60% ಹಾಕ್ತೀರಿ ಮಿಕ್ಸ್ ಆಗಿ ಒಂದೆಲ್ಲ ಸೇರಿ ಹಾಕ್ತೀರಿ ಸರ್ ಇದನ್ನ ಜೊತೆಯಲ್ಲೇ ಮೇವು ಈ ಜೋಳದ ಕಡಿ ಭಾಳ ತುಂಬ ಇಷ್ಟಪಟ್ಟು ತಿಂತೇವೆ ಅಂತ ಹೇಳ್ತಾರೆ ಸರ್ ಜೋಳದ ಕಡಿ ಏನಕ್ಕೆ ಅಷ್ಟು ಇಷ್ಟಪಟ್ಟು ತಿಂತಾವೆ ಅಂದರೆ ಅದು ಜೋಳದ ಕಡಿ ಜೋಳದ ಕಡಿ ಒಳಗಡೆ ಜೋಳ ಇರ್ತಾವೆ ಮುಸ್ಕಿನ ಜೋಳ ಇರ್ತಾವೆ ತೆನೆ ಇರುತ್ತೆ ಆ ತೆನೆಗೆ ಆಸೆ ಬಿದ್ದು ಜೋಳ ಚೆನ್ನಾಗಿ ತಿಂತಾವೆ ಸರ್ ಅವ್ರು ಜೋಳದ ತೆನೆನ ನೀವು ಯಾವ ಟೈಮಲ್ಲಿ ಕಟಾವು ಮಾಡಾಕ್ತೀರಾ ಸರ್ ಜೋಳದ ಮಧ್ಯಾಹ್ನ ಒಂದು 3 ಗಂಟೆ ಹಂಗೆ ಹಾಕ್ತೀರಿ ಬೆಳಗ್ಗೆ 1 ಮೇವು ಹಾಕಿರ್ತೀರಿ ಅಷ್ಟೊತ್ತಿಗೆ ನಾವು ಬೆಳಗ್ಗೆ ಒಂದು 10:30 1 ಮೇವು ಹಾಕಿರ್ತೀರಿ ಅದಾದಮೇಲೆ 3 ಗಂಟೆ ಹಂಗೆ ಹಸೆ ಮೇವು ಒಂದು ಸತಿ ಹಾಕಂತೀರಿ ಮತ್ತು ಸಂಜೆ ಒಂದು ಸತಿ ಹಸೆ ಮೇವು ಹಾಕ್ತೀರಿ ನೈಟ್ ಒಂದು ಸತಿ 1 ಮೇವು ಹಾಕ್ತೀರಿ ಸರ್ ಅಷ್ಟೇ ಸರ್ ಬೆಳಗ್ಗೆ ಒಂದು ಸತಿ ಕೈ ತಿಂಡಿ ಕೊಟ್ಟಿರ್ತೀರಿ ಬೆಳಗ್ಗೆ ಒಂದು 7 ಗಂಟೆಗೆಲ್ಲ ಕೈ ತಿಂಡಿ ಕೊಟ್ಟಿರ್ತೀರಿ ಜೋಳ ಗೋಧಿ ಎಲ್ಲ ಕೊಟ್ಟಿರ್ತೀರಿ ಸರ್ ಬೆಳಗ್ಗೆ ಭೂಸ ಎಲ್ಲ ಸರ್ ಇವಾಗ ಬೇಸಿಗೆಗಾಲದಲ್ಲಿ ನೀವು ಶೆಡ್ಡನ್ನು ಯಾವ ರೀತಿ ಇಟ್ಕೊಂಡು ಈಗ ಲಾಸ್ಟ್ ಟೈಮ್ ನೀವು ಲಾಸ್ಟ್ ವಿಡಿಯೋ ಮಾಡಿದಾಗ ಸುತ್ತ ಕವರ್ ಮಾಡಿದ್ದೀವಿ ಅದನ್ನೆಲ್ಲ ಸುತ್ತ ಕ್ಲೋಸ್ ಮಾಡಿದಿರಿ ಚಳಿಗಾಲದಲ್ಲಿ ಚಳಿ ಆಗುತ್ತೆ ಅಂತ ಈಗ ಬೇಸಿಗೆಯಲ್ಲಿ ಟಾರ್ಪಲ್ ಓಪನ್ ಮಾಡಿದ್ದೀರಿ ಮೇಲೆಗೆ ತಂಗೆ ಇದು ಮಾಡಿದ್ದೀರಿ ನೋಡಿ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ ಓಕೆ ಗಾಳಿ ಆಡುತ್ತೆ ಹಂಗಾಗಿ ಬೇಸಿಗೆಯಲ್ಲಿ ಟಾರ್ಪಲ್ಲೆಲ್ಲ ಎತ್ತಿದ್ದೀರಿ ಸರ್ ಚಳಿಗಾಲ ಬಂದರೆ ಅದನ್ನ ಮೇಲೆ ಕೆಳಗಡೆ ಬಿಟ್ಕೊಂತೀರಿ ಸರ್ ಇವಾಗ ಎಷ್ಟು ಬ್ಯಾಚ್ ಸೇಲ್ ಮಾಡಿದ್ದೀರಿ ಸರ್ ನೀವು ಬಂದಾದ್ಮೇಲೆ ಇದು ಬಂದು 4ನೇ ಬ್ಯಾಚ್ ಸರ್ ಇದು ಇದು 4ನೇ ಬ್ಯಾಚ್ ಈಗ ಸೇಲ್ ಮಾಡ್ತೀರಾ ಸರ್ ಈಗ ಈಗ ಹೊಸ ಕಲೆಕ್ಷನ್ಸ್ ಬಂದಿದೆ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಎಲ್ಲ ಹೊಸ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಎಲ್ಲ ಆಲ್ಮೋಸ್ಟ್ ಟಾಪ್ ಕ್ವಾಲಿಟಿ ಬ್ರೀಡರ್ಗಳೆಲ್ಲ ಬಂದಿರೋದೀಗ ಬನ್ನಿ ತೋರಿಸ್ತೀನಿ ಇದು ಡ್ರಮ್ಮಲ್ಲಿ ಶೈಲೇಜ್ ಮಾಡಿದ್ದೀರಿ ಸರ್ ಇದು ಇದೇನಂದರೆ ಮಳೆಗಾಲದಲ್ಲಿ ಭಾರಿ ಹಸೆಮೇವು ಈಗ ಕೊಯ್ಯೋಕ್ಕಾಗಲ್ಲ ಮಳೆಗಾಲದಲ್ಲಿ ಬೆಳಗಿನ ಸಂಖ್ಯೆ ಎಲ್ಲ ಜಡಿ ಹಿಡಿಯುತ್ತೆ ಆ ಟೈಮಲ್ಲೆಲ್ಲ ಮೇವುಗಳೆಲ್ಲ ಕೊಯ್ಯೋಕ್ಕಾಗಲ್ಲ ಹಸೆಮೇವು ಮತ್ತು ಆ ಟೈಮಲ್ಲಿ ಮೇಕೆಗಳು ನೀರೆಲ್ಲ ಇರುತ್ತೆ ಹಸೆಮೇವು ಕೊಯ್ಕೊಂಬಂದ್ರೂ ತಿನ್ನಲ್ಲ ಶೈಲೇಜ್ ಆ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಂತೀರಿ ಸರ್ ಶೈಲೇಜು ಮತ್ತು 1 ಮೇವು ಹಾಕೊಂಡ್ರೆ ಆ ಟೈಮ್ ಕ್ಲಿಯರ್ ಆಗುತ್ತೆ ಸರ್ ಶೈಲೇಜ್ ಮಾಡೋದ್ರಿಂದ ಮಳೆಗಾಲದಲ್ಲಿ ತುಂಬ ಉಪಯೋಗ ಚೆನ್ನಾಗಾಗುತ್ತೆ ಸರ್ ಹಾಂ ಶೈಲೇಜಿಗೆ ಏನೇನಾಗಿ ಶೈಲೇಜ್ ಮಾಡ್ಕೊಂಡಿದ್ದೀರಾ ಸರ್ ಶೈಲೇಜು ಸರ್ ನೋಡಿ ಸರ್ ಇದು ಜೋಳದ ತೆನೆ ಇದು ಹಾಲಿನ ಜೋಳದ ತೆನೆ ಇರುತ್ತಲ್ಲ ಆ ಟೈಮಲ್ಲಿ ಕಟ್ ಮಾಡ್ಕೊಂತೀರಿ ಕಟ್ ಮಾಡ್ಕೊಂಡು ಮತ್ತೆ ಅದು ಮಾಡ್ಕೊಂತೀರಿ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಬೆಲ್ಲದ ನೀರು ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀರಿ ಸರ್ ಅಷ್ಟೇ ಸರ್ ತುಂಬ ಚೆನ್ನಾಗಿ ತಿಂತೈತೆ ತುಂಬ ಒಳ್ಳೆ ಫ್ಯಾಟ್ ಬರುತ್ತೆ ಸರ್ ಶೈಲೇಜ್ ತಿನ್ನೋದ್ರಿಂದ ಸರ್ ನಮ್ಮ ಹತ್ರ 60 ಡ್ರಮ್ ಇದೆ 30 ಡ್ರಮ್ಮಲ್ಲಿ ಫಸ್ಟು ಮಾಡ್ಕೊತೀರಿ 30 ಡ್ರಮ್ ಕರೆಕ್ಟಾಗಿ 30 ದಿವಸ ಬರುತ್ತೆ ಮತ್ತು ಇನ್ನೊಂದು 30 ಡ್ರಮ್ ಮತ್ತೆ ಅದನ್ನು ಯೂಸ್ ಮಾಡ್ತೀರಿ ಇನ್ನು 30 ದಿವಸಕ್ಕೆ ಮತ್ತೆ ಡ್ರಮ್ಮಲ್ಲಿ ಫಿಲ್ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಕೊತೀರಿ ಸರ್ ನಾವು ಶುಭಬುಲ ಸೊಪ್ಪು ಇದು ಮೇಕೆಗಳಿಗೆ ಇಲ್ಲೇ ಸುತ್ತ ಒಂದು 50 ಮರ ಹಾಕಿದ್ದೀರಿ ಅಲ್ಲಿ ಕೆಳಗಡೆ ಹಂಗಾಗಿ ಕಿತ್ಕೊಂಬಂದಾಗ್ತೀರಿ ಸರ್ ಇದು ತುಂಬ ಇಷ್ಟಪಟ್ಟು ತಿಂತಾವಲ್ಲ ಸರ್ ತುಂಬ ಚೆನ್ನಾಗಿ ತಿಂತಾವೆ ಸರ್ ಈಗ ಏನು ಜೋಳದ ಕಡ್ಡಿ ಈಗ ನೇಪಿಯರ್ಸು ಇವೆಲ್ಲ ತಿಂದು ಬೇಜಾರಾಗಿರುತ್ತೆ ಹಂಗಾಗಿ ಸ್ವಲ್ಪ ಏನೋ ಚೇಂಜ್ ಇರಲಿ ಅಂದ್ಬಿಟ್ಟು ಇದು ಶುಭಬುಲ್ಲ ಮತ್ತು ಇನ್ನೊಂದು ಸ್ವಲ್ಪ ಅಕ್ಸೆ ಇವೆಲ್ಲ ಒಂದು ಸ್ವಲ್ಪ ಕೈ ತಿಂಡಿ ಕೊಡ್ತೀರಿ ಸರ್ ಇದು ಒಂದು ಸ್ವಲ್ಪ ಸರ್ ಇವಾಗ ಲಾಸ್ಟ್ ಟೈಮ್ಗೂ ಇವಾಗಲೂ ಸ್ವಲ್ಪ ಜಾಗ ಎಲ್ಲ ಚೇಂಜ್ ಮಾಡಿದ್ದೀರಿ ಸರ್ ಈಗ ಬೇಸಿಗೆಯಲ್ಲಿ ತುಂಬ ಬಿಸಿಲಿರುತ್ತೆ ಸರ್ ಹಂಗಾಗಿ ಇದೊಂಥರ ಚಪ್ರ ಥರ ಹಾಕಿದ್ರಿ ಇದನ್ನು ಬೇಸಿಗೆಯಲ್ಲಿ ಕೆಳಗಡೆ ಕೆಳಗಡೆ ಮುಲ್ಕೊಂತವೆ ಹಂಗಾಗಿ ಇದ್ರ ಚಪ್ರ ಹಾಕಿದ್ದೀರಿ ಮತ್ತು ಕಲೆಕ್ಷನ್ಸ್ ಎಲ್ಲ ಈಗ ಲಾಸ್ಟ್ ಟೈಮ್ಗೆ ಟೈಮ್ಗೆ ಕಲೆಕ್ಷನ್ಸ್ ಜಾಸ್ತಿ ಇದೆ ಎಲ್ಲ ಬ್ರೀಡರ್ಗಳು ತುಂಬ ಬ್ರೀಡರ್ಗಳಿದೆ ಈ ಸತಿ ನೋಡಿ ನೀವು ಎಲ್ಲ ಯಾವ ಥರ ಬ್ರೀಡರ್ಸ್ ಇದೆ ಕಲರ್ ಎಲ್ಲ ಕಲರ್ ಬ್ರೀಡರ್ ಇಟ್ಟಿದ್ದೀರಿ ಸರ್ ಈಗ ಇದೆಲ್ಲ ಎಲ್ಲಿಂದ ತಂದ್ರಿ ಸರ್ ಎಲ್ಲ ಪಂಜಾಬಿಂದನೇ ಸರ್ ತಂದಿರೋದು ಇದೆಲ್ಲ ಪಂಜಾಬಿಂದನೇ ತಂದಿರೋದು ನೀವೆಲ್ಲ ಯಾರ್ಯಾರು ಹೋಗಿದ್ರಿ ನಾವು ನಮ್ಮ ತಮ್ಮಂದಿರಿ ಸರ್ ಎಷ್ಟಾಯ್ತು ಸರ್ ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಲಿಕ್ಕೆ ನಿಮಗೆಲ್ಲ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 5 ದಿವಸ ಆಗುತ್ತೆ ಸರ್ ಟ್ರಾನ್ಸ್ಪೋರ್ಟು ಅಲ್ಲಿಂದ ಇಲ್ಲಿಗೆ 5 ದಿವಸದಲ್ಲಿ ಬರುತ್ತೆ ಮರಿಗಳಲ್ಲಿ ಸೆಲೆಕ್ಟ್ ಮಾಡಾದ್ಮೇಲೆ ಏನಂದ್ರೆ 5 ದಿವ್ಸನೂ ಆಗೋಲ್ಲ ಟೈಮು ಏನಂದರೆ ಡೇ ಎಲ್ಲ ಮೇಯಿಸ್ಬೇಕು ಡೇ ಮೇಯಿಸಿ ನೈಟ್ ಮಾತ್ರ ಗಾಡಿ ಮೂವ್ ಮಾಡಬೇಕು ಅವು ಇಲ್ಲಾಂದರೆ ಅಲ್ಲಿಂದ ಬರೋದ್ರಲ್ಲಿ ತುಂಬ ಸುಸ್ತಾಗಿ ಮತ್ತು ಸಾಯೋದು ಇವೆಲ್ಲ ಆಗೋಗುತ್ತೆ ಸರ್ ಅಲ್ಲಿಂದ ಬಂದಮೇಲೆ ಆರೋಗ್ಯ ಸರಿ ಇರೋಲ್ಲ ಇವೆಲ್ಲ ಆಗ್ಬಿಡುತ್ತೆ ಹಂಗಾಗಿ ಬೆಳಗಿಂದ ಸಂಜೆ ತನಕ ಮೇಯಿಸಿ ನೀರೆಲ್ಲ ಕುಡಿಸಿ ಮತ್ತು ಸಂಜೆ ಲೋಡ್ ಮಾಡಿ ಮತ್ತು ಸಂಜೆ ಹತ್ಲು ಮಾತ್ರ ಹೊರಗಡೆ ಟ್ರಾವೆಲ್ ಮಾಡೋದು ಸರ್ ಅವು ನೀವು ಯಾವ ರೀತಿ ಆಯ್ಕೆ ಮಾಡಿದ್ರಿ ಸರ್ ಅಲ್ಲಿ ಈ ಸಲ ಹೋದಾಗ ಈ ಸಲ ಆದಾಗ ತುಂಬ ಚೆನ್ನಾಗಿರೋ ಬ್ರೀಡರ್ಗಳನ್ನ ಆಯ್ಕೆ ಮಾಡಿದ್ದೀರಿ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರೀಡರ್ಗಳ ಸತಿ ಕಲರ್ಫುಲ್ಲಾಗಲಿ ಮತ್ತು ಕ್ವಾಲಿಟಿ ಆಗಲಿ ಮತ್ತು ಹೈಟ್ ಆಗಲಿ ಮತ್ತು ವೆಯ್ಟ್ ಆಗಲಿ ಅಷ್ಟೇ ಚೆನ್ನಾಗಿದ್ದಾವೆ ಸರ್ ಈ ಸತಿ ಬ್ರೀಡರ್ಗಳೆಲ್ಲ ಒಟ್ಟು ಎಷ್ಟು ತೊಗೊಂಬಂದ್ರಿ ಸರ್ ಈ ಸಲ 75 ತಂದಿದ್ದೀರಿ ಸರ್ ಅದರಲ್ಲಿ 25 ಮೇನ್ ಬ್ರೀಡರ್ಗಳೇ ತಂದಿದ್ದೀರಿ 50 ಸೇಲಿಂಗ್ ಆಗೋವಂಥ ಮೇಕೆಗಳು ತಂದಿದ್ದೀರಿ ಎಲ್ಲ ಒಳಗಡೆ ಇದ್ದಾವೆ ಅವು ಎಲ್ಲ ಆ ಒಂದು 50 ಇದ್ದಾವೆ ಇವು ಎಲ್ಲ ಒಂದು 25 ಬ್ರೀಡರ್ಗಳಿದೆ ಸರ್ ಪರಿಚಯ ಮಾಡ್ಕೊಡ್ತೀನಿ ಹೊಸ ಬ್ರೀಡರ್ಗಳನ್ನ ಒಂದೊಂದನ್ನೇ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನಿಮಗೆ ಸರ್ ಇದ್ರ ಬಗ್ಗೆ ಹೇಳಿದ್ದು ಎಲ್ಲಿಂದ ತಂದ್ರಿ ಎಷ್ಟು ಕೊಡ್ತಂದ್ರಿ ಮತ್ತು ಇದ್ರ ವಿಶೇಷತೆ ಏನು ಸರ್ ಇದ್ರ ವಿಶೇಷತೆ ಏನಂದರೆ ಇದು ಮೊನ್ನೆ ಪಂಜಾಬಲ್ಲಿ ತಂದಿರೋದಿದು ಟಾಪ್ ಕ್ವಾಲಿಟಿ ಮತ್ತು ಬ್ರೀಡರ್ಕಿದ್ದು ರೆಡಿ ಇದೆ ಈಗ ಇದು 6ರಲ್ಲೋ ನೋಡಿ 6ರಲ್ಲಿ ಹಾಕಿರೋದು ಈಗ ರೆಡಿ ಇದೆ ಇದು ಮತ್ತು ಇದ್ರ ವಿಶೇಷತೆ ಏನಂದರೆ ಇದು ತುಂಬ ಮೃದು ಇದು
ಹೈಟು ಅಷ್ಟೇ, ಇದು ಬಂದು 44 ಇದೆ ಇದು ಹೈಟ್ ಈಗ. ಸರಿನಾ, ಇದನ್ನು 60,000 ಕೊಟ್ಟು ನಾವು ತಂದಿದ್ದೀರಿ. ಇದನ್ನು ತಂದು ಒಂದು ಹೆಚ್ಚು ಕಮ್ಮಿ 25 ದಿವಸ ಆಗಿದೆ. ಈಗ ನೋಡ್ಬೇಕು ಸರ್, ಇದನ್ನು ಈಗ ಸಾಕ್ತಿದ್ದೀರಿ ನೋಡಿ. ಮತ್ತೆ ಯಾರು ಬೀಡರ್ಗೆ ಬೇಕಂದ್ರೆ ಕೊಡ್ತೀರಿ ಸರ್ ಅವ್ರಿಗೆ? ಬೀಡರ್ಗೆ ಬೇಕಂದ್ರೂ ಕೊಡ್ತೀರಿ, ಕೆಲವರು ಸಾಕೋರು ಇಷ್ಟಪಟ್ಟು ತಗೊಂಡೋಗೋರು ತಗೊಂಡೋಗ್ಬೋದು ಸರ್. ನೀವಲ್ಲಿ ಇದನ್ನು ಯಾವ ರೀತಿ ಆಯ್ಕೆ ಮಾಡಿದ್ರಿ ಸರ್ ಈ ಮರಿನ? ಆಯ್ಕೆ ಅಂದರೆ ನೋಡ್ತೀರಿ ಸರ್, ಅದು ಮರಿ ಹೈಟು ನೋಡ್ತೀರಿ ನೋಡಿ. ಈಗ ಆರ್ ಅಲ್ಗ ಇದು ಈ ಹೈಟ್ ಇದೆಯಾ ಅಂದರೆ, ಆರ್ ಅಲ್ಗ 43 ಹೈಟ್ ಇದೆ ಅಂದರೆ ಇದಿನ್ನೂ ಬೆಳೆಯುತ್ತೆ ಹೈಟ್. ಇದು ಇನ್ನು ಹೈಟ್ ಬೆಳೀತೈತೆ. ಹೈಟ್ ಬೆಳೆದಾಗ ಇನ್ನೂ ಇದು 45-46 ತನಕ ಹೈಟ್ ಬೆಳೆಯುತ್ತೆ ಇದು ಕಡೆಗ ನೋಡಿ. ಇದು ಪ್ಯೂರ್ ಬೀಟಲ್ ಅಂತ ಹೇಗೆ ಗುರುತಿಸ್ಕೊಳ್ಳೋದು ಸರ್ ಈಗ ರೈತರು ಬಂದರು? ಪ್ಯೂರ್ ಬೀಟಲ್ ಅಂತ ಇದು ಮುಖ ಲಕ್ಷಣ ಹಾಗೂ ಇದ್ರದ್ದು ಧ್ಯೇಯ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಬೀಟಲಲ್ಲೇ ರೋಡಲ್ಲೇ ಟಾಪ್ ಹೈಟು ಮತ್ತು ವೆಯ್ಟ್ ಮಾಡೋದು. ಬೀಟಲ್ ಬಿಟ್ಟು ಯಾವುದೇ ಇಷ್ಟ ಹೈಟ್ ಮಾಡಲ್ಲ, ಯಾವುದೇ ಜಾತಿ ಮೇಕೆಗಳಾದ್ರೂ ಹೈಟ್ ಮಾಡಲ್ಲ. ಮತ್ತು ಇದು ನೋಡಿದ್ರೆ ಹೈಟ್ ನೋಡಿದ್ರೇ ಗೊತ್ತಾಗುತ್ತೆ ಸರ್ ಹೈಟು. ಮತ್ತು ಇದ್ರ ಮುಖ ಲಕ್ಷಣ, ಇದು ಮುಖ ಲಕ್ಷಣ ಲಾಸ್ಟ್ ಟೈಮ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ ನಿಮಗೆ, ಬೀಟಲ್ ಮೇಕೆಗಳನ್ನ ಕಂಡುಹಿಡಿದೆ ಅಂತ. ಕೊಂಬೋ ನೋಡಿ ಹಿಂದೆ ಈ ಥರ ಬೆಂಡಾಗಿರುತ್ತೆ, ಮತ್ತು ಕಿವಿ ನೋಡಿರಿ ಇದು ಇಷ್ಟೇ ಲೆಂತ್ ಇರುತ್ತೆ. ಜಾಸ್ತಿ ಉದ್ದನೇ ಇರಲ್ಲ, ಜಾಸ್ತಿ ಚಿಕ್ಕದೂ ಇರಲ್ಲ, ಶಿರೋಯಿಗಿದ್ದಂಗೆ. ಮತ್ತು ಕಣ್ಣಿನ ಮುಖನೂ ಅಷ್ಟೇ. ಇದ್ರ ನೋಡಿ ಇದು ಮುಖ ತೋರಿಸ್ತೀನಿ, ಇದು ಇದ್ರ ಮುಖ ನೋಡಿರಿ. ಕಣ್ಣು ಇದೆ ನೋಡಿರಿ, ಇದು ಕಣ್ಣು ಗುಡ್ಡೆ ಹೊರಗಡೆ ಬಂದಿದೆ ಇದರಲ್ಲಿ. ಮತ್ತು ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ಹೇಳಿದೆ, ಎರಡು ಕಣ್ಣು ಬರುತ್ತೆ ಬೀಟಲಲ್ಲಿ, ಒಂದೇ ವೈಟ್ ಕಣ್ಣು ಬರಲ್ಲ, ಇನ್ನೊಂದು ಈ ಒಂಥರ ಬ್ರೌನ್ ಕಲರು ಬರುತ್ತೆ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ. ಕಸ್ಟಮರ್ ಆದ್ರೂ ಎಲ್ಲರೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಆ ಕಲರ್ಗೂ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಈಗ ಸುಮಾರು ಎಷ್ಟು ಕೆಜಿ ಬರ್ಬೋದು ಸರ್ ಈಗ? ಸರ್ ಈಗ ಲೈವ್ ವೆಯ್ಟು 105 ಕೆಜಿ ಇದೆ ಸರ್ ಇದಕ್ಕೆ ಪ್ರೆಸೆಂಟು. ಸರ್ ಈಗ ಈ ಮರಿನ ಅಲ್ಲಿಂದ ಇಲ್ಲಿಗೆ ತಂದ್ರಲ್ಲ, ಅಲ್ಲಿ ವಾತಾವರಣದಿಂದ ಇಲ್ಲಿ ವಾತಾವರಣಕ್ಕೆ ಇದನ್ನು ಯಾವ ರೀತಿ ನೀವು ಹೊಂದಿಸ್ಕೊಂಡ್ರಿ ಇಲ್ಲಿಗೆ? ಹೊಂದಿಸ್ಕೊಳೋದೇನಿಲ್ಲ ಸರ್, ಅಲ್ಲೂ ಇದೇ ಥರ ಭೂಮಿ. ಬೀಟಲ್ಲ ಇನ್ನೊಂದು ಏನಂದರೆ ಎಲ್ಲ ಕಡೆನೂ ಹೊಂದಾಣಿಕೆ ಆಗುತ್ತೆ ಬೀಟಲ್ಲು, ನಿಮಗೂ ಗೊತ್ತಿರೋಂಗೆ. ಲಾಸ್ಟ್ ಟೈಮ್ ನಾನು ಅದನ್ನೇ ಹೇಳಿದ್ದೆ, ಬೀಟಲ್ ಯಾವುದೇ ಕಡೆ ಆಗಲಿ ಎಲ್ಲೇ ಆಗಿರಲಿ ರೈತರು ಎಲ್ಲೇ ಬೇಕಾದ್ರೂ ಸಾಕ್ಬೋದು. ಹಂಗಾಗ್ಬಿಟ್ಟು ಇದೆಲ್ಲ ಅಡ್ಜಸ್ಟ್ ಆಗಿದೆ ಸರ್ ಈಗ. ಈಗ ಇನ್ನೂ ಚೆನ್ನಾಗಿ ಬೆಳೀತಿದೆ ಇದು. ಇನ್ನು ಹೈಟ್ ಇನ್ನೂ ಹೈಟು ಆಗುತ್ತೆ, ಮತ್ತು ಇನ್ನೂ ವೆಯ್ಟು ಆಗುತ್ತೆ ಸರ್. ಹೆಚ್ಚು ಕಮ್ಮಿ ಇದ್ದು ಇನ್ನೊಂದು ವರ್ಷದಲ್ಲಿ ಇನ್ನೂ ಬೆಳೆಯುತ್ತೆ, ಇನ್ನೊಂದು ವರ್ಷ ತನಕ ಬೆಳೆಯುತ್ತೆ ಇದು. ಹೆಚ್ಚು ಕಮ್ಮಿ ಇನ್ನೂ ಒಂದು 80 ಕೆಜಿ ಹೋಗುತ್ತೆ ಸರ್ ವೆಯ್ಟು. ವೆಯ್ಟು ಅಷ್ಟೇ, ಹೈಟು ಅಷ್ಟೇ. ಇನ್ನು 43 ಏನು ಹೈಟ್ ಇದೆ ಈಗ, 46-47 ಪ್ಲಸ್ ಬರುತ್ತೆ ಸರ್ ಇದು ಹೈಟು. 46-47 ಬರುತ್ತೆ ಹೈಯೆಸ್ಟ್, ಅದೇ ಹೈಟಾ ಇನ್ನೂ ಬರುತ್ತೆ ಸರ್? ಬೀಟಲಲ್ಲಿ ನಾನು ನೋಡಿರೋ ಪ್ರಕಾರ ಸರ್ 49 ಹೈಟ್ ನೋಡಿರೋದು, ಹೈಯೆಸ್ಟ್ ಹೈಟ್ ನಾನು ನೋಡಿರೋದು. ಇಡೀ ಪಂಜಾಬಲ್ಲೇ ಫುಲ್ ಸರ್ಚ್ ಮಾಡಿದ್ದೀನಿ, ಒಂದು ವಾರ ಅಲ್ಲೇ ಇದ್ದೀನಿ ನಾನು. ಏನು ಹೈಟ್ ಇದೆ ನಾನು ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ಬೇಕಂದ್ಬಿಟ್ಟು ಬೀಟಲ್ಲು ಎಷ್ಟು ಹೈಟ್ ಇದೆಯೋ ಅಂತ ನಾನು ಹುಡುಕಿ ಹುಡುಕಿ ನೋಡಿದ್ದೀನಿ. ಲಾಸ್ಟ್ 49 ಯಾವುದೂ ಇಲ್ಲ, 49 ಇರೋದು. ಅದು ಒಂದೇ ಬ್ರೀಡರ್ ಇರೋದು, ಪಂಜಾಬಲ್ಲೇ ಒಂದೇ ಬ್ರೀಡರ್ ಇರೋದು ನಾನು ನೋಡಿರೋ ಪ್ರಕಾರ. ಅಲ್ಲೇ ವ್ಯಾಕ್ಸಿನ್ ಮಾಡಿಸ್ಕೊಂಡು ಬರ್ತೀರಾ ಅಥವಾ ಇಲ್ಲಿ ತಂದಾದ್ಮೇಲೆ ವ್ಯಾಕ್ಸಿನ್ ಮಾಡ್ತೀರಾ ಅದಕ್ಕೆ? ಅಲ್ಲೂ ಮಾಡ್ತೀರಿ ಸರ್. ಅಲ್ಲಿಂದ ಬರೋವಾಗ ಏನಂದರೆ ಮ್ಯಾಕೆಗಳು ಇದು ಸ್ಟ್ರೆಸ್ ಆಗ್ಕೊಡ್ದಂತ ಮಾಡ್ತೀರಿ. ಇಲ್ಲಿಗೆ ಬಂದಾದಮೇಲೆ ನಾವು ಇನ್ನೊಂದು ವ್ಯಾಕ್ಸಿನ್ ತುಂಬ ಸ್ಟ್ರೆಸ್ ಆಗಿರ್ತವೆ. ಒಂದು ವಾರ ಫುಲ್ ಗಾಡಿಯೆಲ್ಲ ಜರ್ನಿ ಮಾಡಿ ಇಲ್ಲಿಗೆ ಬಂದಮೇಲೆ ಒಂದು ವಾರ ನಾವು ಮತ್ತೆ ವ್ಯಾಕ್ಸಿನ್ ಮಾಡ್ಕೊತೀರಿ ಸರ್. ಇಲ್ಲೂ ಬಂದಿದ ತಕ್ಷಣ ಬಂದು ಒಂದು 2 ಸಾವಿರ ಬಿಟ್ಟು ವ್ಯಾಕ್ಸಿನ್ ಮಾಡ್ಕೊತೀರಿ. ಮತ್ತು ಅದಾದಮೇಲೆ ಇನ್ನೇನಿಲ್ಲ ಸರ್, ಒಂದು 3 ದಿನದಲ್ಲಿ ರೆಡಿ ಆಗ್ಬಿಡ್ತಾವೆ ಮ್ಯಾಕೆಗಳು. ಮತ್ತು ಅದಾದಮೇಲೆ ನಾರ್ಮಲ್ ಕಂಡೀಷನಲ್ಲಿ ಇರ್ತಾವೆ. ಅಲ್ಲಿ ಪಂಜಾಬಲ್ಲಿ ಯಾವ ಥರ ಇದೋ ಅದೇ ಥರ ಮೇವು ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಇಲ್ಲೂ ಇರ್ತಾವೆ. ಅದೇ ಥರ ಅದೇ ಹೊಂದಾಣಿಕೆಯಲ್ಲಿ ಇಲ್ಲೂ ಇರ್ತವೆ ಸರ್. ಸರ್ ಇದ್ರ ಕಲರ್ ಏನು ವಿಶೇಷತೆ? ಕಲರ್ ಡಿಫ್ರೆಂಟ್ ಆಗಿದೆಯಲ್ಲ. ಇದು ಪಂಜಾಬಲ್ಲಿ ಇದನ್ನು ಶೇರಾ ಕಲರ್ ಅಂತಾರೆ. ನಮ್ಮ ಕರ್ನಾಟಕದಲ್ಲಿ ಬೇಕಂದ್ರೆ ಇದನ್ನು ಚಿರತೆ ಕಲರ್ ಅನ್ಬೋದು. ಯಾಕಂದರೆ ಈ ಥರ ಪ್ಯಾಚಸ್ ಇದೆಯಲ್ಲ, ಹಂಗಾಗ್ಬಿಟ್ಟು ಇದನ್ನು ಚಿರತೆ ಕಲರ್ ಅಂತಲೂ ಕರಿಬೋದು. ಇಲ್ಲ ಶೇರಾ ಕಲರ್, ವೈಟ್ ಶೇರಾ ಅಂತ ಕರಿಬೋದು ಸರ್ ಇದನ್ನು. ಕಲರಲ್ಲಿ ಏನಾದರೂ ವಿಶೇಷತೆ ಇರುತ್ತೆ ಸರ್ ರೇಟಿಂಗಲ್ಲಿ? ವಿಶೇಷತೆ ಏನಿಲ್ಲ ಸರ್. ಈಗ ಕೆಲವೊಬ್ರಿಗೆ ನೋಡಿ ಬ್ಲ್ಯಾಕ್ ಕಲರ್ ಬ್ರೀಡರ್ ಇಷ್ಟಪಡ್ತಾರೆ, ಕೆಲವರು ಈ ಥರ ಶೇರಾ ಕಲರ್ ಇಷ್ಟಪಡ್ತಾರೆ, ಇನ್ನು ಕೆಲವರು ವೈಟ್ ಕಲರ್ ಇಷ್ಟಪಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಸರ್ ಈಗ ಕಲರ್ ಇದರಲ್ಲಿ. ಹಂಗಾಗಿ ಎಲ್ಲ ಥರ ಬ್ರೀಡರ್ಗಳು ನಾವು ಇಟ್ಕೊಂಡಿದ್ದೀರಿ ಸರ್. ಇದಕ್ಕೆ ಮೇವು ಮತ್ತು ಕೈ ತಿಂಡೆಲ್ಲ ಏನೇನು ಕೊಡ್ತೀರಾ ಸರ್? ಇದಕ್ಕೆ ಮೇವು ಬೆಳಗ್ಗೆ ಬಂದು ಜೋಳ ಮತ್ತು ಗೋಧಿ ಕೊಡ್ತೀರಿ ಸರ್. ಬೆಳಗ್ಗೆ 7 ಗಂಟೆಗೆ ಜೋಳ ಗೋಧಿ ಕೊಡ್ತೀರಿ, ಮತ್ತು 10 ಗಂಟೆಗೆ ಶೈಲಾಜ್ ಕೊಡ್ತೀರಿ, ಮತ್ತು ಅದಾಗಿ ಶೈಲಾಜ್ ತಿಂದ ತಕ್ಷಣ ತೊಗರಿ ಒಟ್ಟು ಕೊಡ್ತೀರಿ ಒಂದು 12 ಗಂಟೆ 1 ಗಂಟೆಗೆ, ಮತ್ತು ಅದಾದಮೇಲೆ ಹಸೆಮೇವು ಕೊಡ್ತೀರಿ, ಮತ್ತು ಅದಾದಮೇಲೆ ನೈಟು ಒಂದು ಸತಿ ಒಣಮೇವು ರಾಗಿ ಹುಲ್ಲು ಕೊಡ್ತೀರಿ ಸರ್ ಅಷ್ಟೇ. ಇವಾಗ ಇದು ಕ್ರಾಸಿಂಗ್ ಬಿಡ್ತಾ ಇದ್ದಾರೆ ಸರ್ ನಿಮ್ಮಲ್ಲಿ? ಹಾಂ ಬಿಡ್ತಿದ್ದೀವಿ ಸರ್, ಇದು ಆಲ್ಮೋಸ್ಟ್ ಕ್ರಾಸಿಂಗ್ ರೆಡಿ ಇದೆ ಸರ್ ಇದೀಗ. ಇದು ಪರಿಚಯ ಮಾಡ್ಕೊಡ್ತೀನಿ. ಇದು ಹೆಸರು ಲಾಲ್ ಡಬ್ಬಿ ಅಂತ ಸರ್ ಪಂಜಾಬಲ್ಲಿ. ನಮ್ಮ ಕಡೆ ಕೆಂಪು ಕಲರ್ ಅಂತಾರೆ ಇದನ್ನು. ಇದ್ರ ವಿಶೇಷತೆ ಏನಂದರೆ ಇದು ತುಂಬ ಹೈಟ್ ಇದೆ ಸರ್. ಈಗ 47 ಹೈಟ್ ಇದೆ ಇದು, 47 ಹೈಟ್ ಇದೆ. ಮತ್ತು ಕರ್ನಾಟಕದಲ್ಲೇ ಹೈಟ್ ಇರೋದು ನಾನು ಎಲ್ಲೂ ನೋಡಿಲ್ಲ. ಮತ್ತು ಇದ್ರದ್ದು ಇದಾಗಲಿ ನೋಡಿ ಸರ್, ಇದು ಗಡ್ಡ ಇದ್ರದ್ದು ಏನಿದೆ. ಮತ್ತು ಎದೆ ಭಾಗ ನೋಡಿ ಸರ್, ಇದ್ರದ್ದು ಎದೆ ಡಬಲ್ ಗುಂಡಿಗೆ ಸರ್ ಇದ್ರಕ್ಕ ಆ ಥರ ಇದೆ ಸರ್. ಇದು ಇದ್ರ ನೋಡಿ ಹೆಂಗಿದೆ ನೋಡಿ, ಇದು ಯಾವುದಕ್ಕನ ಇಲ್ಲಿ ನೋಡಿದೆ ಸರ್ ಇಷ್ಟಪ್ಪ ಇದೆ. ಈ ಪಂಚ್ ನೋಡಿ ಸರ್, ಇದ್ರ ಮುಖ ಲಕ್ಷಣ ನೋಡಿ ಯಾವ ಥರ ಇದೆ. ಇದ್ರ ಗಡ್ಡ ಎಷ್ಟು ಕೊಡ್ತಾ ಬಂದಿದೆ ಸರ್ ನೀವು ಪಂಜಾಬಿಂದ? ಇದು ಪಂಜಾಬಿಂದ 94,000 ಆಗಿದೆ ಸರ್ ಇದಕ್ಕೆ. ಅಲ್ಲೇ 94,000 ಪರ್ಚೇಸ್ ಮಾಡಿದ್ದೀರಿ ಇದನ್ನು. ಮತ್ತು ಈಗ ಇದು ಬಂದು 120 ಕೆಜಿ ಲೈವ್ ವೆಯ್ಟ್ ಇದೆ.
ಮತ್ತು ಇನ್ನೂ ಇದು ಬಂದು ಇದು ಆರಲ್ಲ, ಇನ್ನೂ ಇದು ನೋಡಿ ಇದ್ರ ತೋರಿಸ್ತೀನಿ, ಆರಲ್ಲ ಇದು, ಇದು ಆರಲ್ಲ, ಇನ್ನೂ ಬೆಳೆಯುತ್ತೆ ಸರ್, ಮತ್ತು ಇನ್ನೂ ಹೈಟ್ ಆಗುತ್ತೆ ಇದು, ಇದು 48 ಆಗುತ್ತೆ ಸರ್, 47-48 ಹೈಟ್ ಆಗುತ್ತೆ ಸರ್, ಇದು ಇನ್ನೂ ಇನ್ನೂ ಬೆಳೆಯುತ್ತೆ ಬೆಳವಣಿಗೆ, ಹಂಗಾಗಿ ಇದನ್ನು ಸಾಕ್ತಿದ್ದೀರಿ. ಮತ್ತು ಇರೋದ್ರಲ್ಲೇ ಹೈಯೆಸ್ಟ್ ಅಂದರೆ ಇದೇ ಹೈಯೆಸ್ಟ್ ಹೈಟು ಮತ್ತು ವೆಯ್ಟು ಮತ್ತು ಕ್ವಾಲಿಟಿನ ಅಷ್ಟೇ. ಈ ಗರದ ಈ ಕತ್ತಿನ ಭಾಗ ಆಗಲಿ ನೋಡಿ ಸಿರ, ಇದು ನಾನು ಫುಲ್ ಹಿಂಗೆ ತಬ್ಗಂಬೋದು, ಇಷ್ಟು ತಬ್ಗಂಬೋದು, ಇಷ್ಟು ದಪ್ಪ ಇದೆ ಇದ್ರ ಇದ್ರದ್ದು. ಮತ್ತೆ ಇದಕ್ಕೆ ಕಾಯಿಸ್ಬಿಟ್ಟು ತೊಗೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ರು ಸರ್. ಇದು ಪಂಜಾಬಲ್ಲೇ, ಇಡೀ ಪಂಜಾಬಲ್ಲೇ ನಾನು ಏನು ಅವ್ರು ಹೇಳಿದ ರೇಟ್ ಅಷ್ಟೇ, ಒಂದೇ ಮತ್ತು ಅವ್ರು ಏನು ಹೇಳಿದ್ರು ಅಂದರೆ ಒಂದೇ ಹೇಳಿದ ರೇಟು ನಾನು ಒಂದೇ ಸತಿ ಫಿಕ್ಸ್ ಮಾಡಿದೆ ಅದನ್ನು ಇಲ್ಲಿ ಅಂತ, ಮತ್ತು ಆ ರೇಟ್ಗೂ ಕೊಡಲ್ಲ ಅಂದರು. ತುಂಬ 2 ಸಾವಿರ ಇದಕ್ಕಾಗಿ ವೆಯ್ಟ್ ಮಾಡಿ ಈ ಬ್ರೀಡರ್ನ ಅಲ್ಲಿಂದ ತಂದಿದ್ದೀನಿ ಸರ್. ನಾನು ತುಂಬಾ ಇದು ತುಂಬ ಅಗ್ರೆಸಿವ್ ಆಗೈತೆ, ತುಂಬ ಕರೆಕ್ಟ್ ಆಗಿದೆ ಸರ್. ಬ್ರೀಡರ್ ಅಂದರೆ ಈ ಥರ ಇರಬೇಕು ಸರ್, ಅಗ್ರೇಜಿ ಇರಬೇಕು. ಕೆಲವು ಬ್ರೀಡರ್ಗಳನ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕಂತ ಹೇಳ್ತಾರಲ್ವಾ ನೋಡಿ, ಬ್ರೀಡರ್ ಈ ಥರ ಅಗ್ರೇಜಿ ಇರಬೇಕು, ಯಾವಾಗನ ಆಗಿರಲಿ ಗಂಡದಂದರೆ ಈ ಥರ ಸಿಟ್ಟಲ್ಲಿ ಇರಬೇಕು, ನಿಲ್ಕೊಂಡು ಕೊಡ್ದು ನೋಡಿರಿ. ಇದನ್ನು ಇದು ಅಗ್ರೆಸಿವ್ ಬ್ರೀಡರ್, ಮತ್ತು ಕ್ರಾಸಿಂಗು ಕರೆಕ್ಟ್ ಆಗಿರುತ್ತೆ ಇದು. ಅಂದರೆ ಕ್ರಾಸಿಂಗಿಗೆಲ್ಲ ಹಿಂಗೆ ಇರಬೇಕು, ತೀರಾ ದಪ್ಪ ಇದ್ರೆ ಅಷ್ಟು ಇದೆ. ತೀರಾ ಮೈ ಬರ್ಸೋದೇನಿಲ್ಲ ಸರ್, ಮೈ 3 ತಿಂಗಳಲ್ಲಿ ಮೈ ಬರ್ಸ್ಬಿಡ್ಬೋದು ಸರ್, ಯಾವ ಥರ ಬೇಕೋ ಮೈ ಬರ್ಸ್ಬೋದು. ಏನಂದರೆ ಬ್ರೀಡರ್ ಇದೇ ಥರ ಬೇಕು, ಜಾಸ್ತಿ ಮೈ ಬರ್ಸಿದ್ರೆ ಮತ್ತು ಹೆಣ್ಮೇಕೆಗಳ ಮೇಲೆ ಅಷ್ಟು ಕ್ರಾಸಿಂಗ್ ಹೋಗಲ್ಲ, ಮೈ ವೆಯ್ಟ್ ಜಾಸ್ತಿ ಇರುತ್ತೆ, ಮತ್ತು ಅಪ್ಪಿ ತಪ್ಪಿ ಕ್ರಾಸಿಂಗ್ ಹೋದರೆ ಹೆಣ್ಮೇಕೆಗಳು ಬೆನ್ನು ಡ್ಯಾಮೇಜ್ ಆಗ್ಬಿಡುತ್ತೆ ಸರ್, ಹಂಗಾಗಿ ಜಾಸ್ತಿ ವೆಯ್ಟ್ ಮಾಡೋಕೆ ಹೋಗಲ್ಲ ಸರ್. ನೋಡಿ ಸರ್ ಏನಿದೆ ನೋಡಿ ಸರ್, ಇದನ್ನು ಹಂಗೆ ಕರ್ನಾಟಕದಲ್ಲೂ ಎಲ್ಲೂ ನೋಡಿಲ್ಲ ಈ ಥರ ಬ್ರೀಡರ್ನ. ಇದನ್ನ ಯಾರು ಕೇಳಿದ್ರೆ ಕೊಡ್ತೀರಾ ಸರ್ ನೀವು? ಕೊಡ್ತೀರಿ ಸರ್. ಬ್ರೀಡರ್ ನಂಬರ್ 1 ಇದೆ ಸರ್ ಇದು ಬ್ರೀಡರ್ ಈಗ. ಇದಕ್ಕೆಲ್ಲ ಮೇವು ಮತ್ತೆ ಕೈ ಮಾಮೂಲಿ ಸರ್, ಏನು ಮಾಮೂಲಿ, ಈಗ ಲಾಸ್ಟ್ ಅದು ಇದಕ್ಕೆ ನಾನು ಶೇರ್ ಆಗಿ ಏನು ಹೇಳೋದು ಸೇಮ್ ಅದೇ ಥರ ಕೈ ತಿಂಡಿ. ಇನ್ನೊಂದು ಸ್ವಲ್ಪ ಇದನ್ನ ಸ್ವಲ್ಪ ದೊಡ್ಡದಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ತೀರಿ ಸರ್ ಕೈ ತಿಂಡಿ ಅಷ್ಟೇ. ಏನು ಸ್ಪೆಷಲಾಗಿ ಹಾಲು ಮೊಟ್ಟೆ ಆ ಥರ ಏನಾದ್ರು ಕೊಡ್ತೀರಿ? ಇದಕ್ಕೆ ನಾಟಿ ಮೊಟ್ಟೆ ಕೊಡ್ತೀರಿ ಸರ್, ಇದಕ್ಕೆ ಡೈಲಿ 2 ಮೊಟ್ಟೆ ಕೊಡ್ತೀರಿ, ಡೈಲಿ 2 ಮೊಟ್ಟೆ ಕೊಟ್ಟೆ ಕೊಡ್ತೀರಿ ಸರ್ ಇದಕ್ಕೆ. ಇಲ್ಲೊಂದು ಇಷ್ಟು ಅಗ್ರೆಸಿವ್ ಇರೋಲ್ಲ ಇದು, ಆ ಬ್ರೀಡರ್ ಅಂದಮೇಲೆ ಬ್ರೀಡರ್ ತಕ್ಕಂಗೆ ಅದಕ್ಕೆ ಫುಡ್ಡು ಬೆಡ್ಡು ಕೊಡ್ಬೇಕು ಸರ್. ಈಗ ಅದಕ್ಕೆ ಅದೇ ಥರ ನೋಡ್ಕೊಬೇಕು ಬ್ರೀಡರ್ ಅಂದರೆ ನಾರ್ಮಲ್ ಎಲ್ಲ ಮೇಕೆ ಥರ ಈಚೆ ಬಿಟ್ಟು ಮೇಯ್ಸೋಕ್ಕಾಗಲ್ಲ. ಇದಕ್ಕೆ ಸ್ಪೆಷಲ್ ಆಗಿ ಇದಕ್ಕೆ ಒಂದು ಸ್ವಲ್ಪ ಮೇವು ಕೈ ತಿಂಡಿ ಎಲ್ಲ ಕೊಡಬೇಕಾಗುತ್ತೆ ಸರ್. ನಾಟಿ ಮೊಟ್ಟೆ ಮತ್ತು ಹಾಲು ಎಲ್ಲ ಕೊಡ್ತೀರಿ ಸರ್ ಇದಕ್ಕೆ? ಹಸೆಮೇವು ಅಷ್ಟು ತಿನ್ನಲ್ಲ ಇದು, ಯಾಕಂದರೆ ಹೆಣ್ಮೇಕೆಗಳ ಮೇಲೆ ಅಷ್ಟೇ ಇದಕ್ಕೆ ಕಾಯಿಸಿ ಜಾಸ್ತಿ ಇದಕ್ಕೆ, ಹಂಗಾಗಿ ಹಸೆಮೇವು ಜಾಸ್ತಿ ತಿನ್ನಲ್ಲ ಇದು. ಬಲಂತ ಮಾಡಿ ತಿನ್ನಿಸ್ಬೇಕು ಇದಕ್ಕೆ, ಮೇವು ತಿನ್ನಿಸ್ಬೇಕಂದ್ರೆ ಬಲಂತ ಮಾಡಿ ತಿನ್ನಿಸ್ಬೇಕು ಈ ಬೀಡರ್ಗೆ. ಈಗ 200 ಕೆಜಿ ಬರುತ್ತಂದರೆ ಅದಕ್ಕೆ ತಕ್ಕಂಗೆ ಸಾಕ್ಬೇಕು ಸರ್ ಅದನ್ನು. ಸುಮ್ಮನೆ ಬಾಯಿ ಮಾತಲ್ಲಿ ಮೇವು ಹಾಕ್ತೀರಿ ಅದೇ ಬರುತ್ತಂದರೆ ಬರಲ್ಲ, ಅದು ವೆಯ್ಟು ಹೈಟು ಅದಕ್ಕೆ ತಕ್ಕಂಗೆ ಫುಡ್ಡು ಎಲ್ಲ ಕೊಡ್ಬೇಕು ಸರ್ ಅದನ್ನು. ಬ್ರೀಡರ್ ಅಂದರೆ ಬ್ರೀಡರ್ ತಕ್ಕಂಗೆ ಅದು ಸ್ಪೆಷಲಾಗಿ ಒಂದು ಸ್ವಲ್ಪ ನೋಡಿದಾಗ, ಈಗ ಹೆಂಗೆ ಒಂದು ಜಿಮ್ಮನ್ನು ರೆಡಿ ಮಾಡ್ತೀರೋ ಅದೇ ಥರ ಇದನ್ನು ರೆಡಿ ಮಾಡ್ಬೇಕು ಸರ್. ನಾವು ರೆಡಿ ಮಾಡಿದಾಗ ಅದು ಹೈಟು ಆಗಲಿ ಮತ್ತು ವೆಯ್ಟ್ ಆಗಲಿ ಮತ್ತು ಅಷ್ಟೇ ಚೆನ್ನಾಗಿ ಬರೋದು ಸರ್ ಅದು. ಯಾರಿಗೇ ಆಗಲಿ ನಾನು ಹೇಳೋದು ಅಷ್ಟೇ, ಮೇಕೆಗಳು ಯಾರನ್ನ ತೊಗೊಂಡೋದ್ರೇನು ಚೆನ್ನಾಗಿ ಸಾಕಬೇಕು, ಹಂಗಾಗಿ ಮೇಕೆಗಳೆಲ್ಲ ಚೆನ್ನಾಗಿ ಲಕ್ಷಣವಾಗಿ ಇರ್ತವೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರ್ತವೆ. ಸರ್ ಈಗ ಈ ಬ್ರೀಡರ್ನ ತೊಗೊಂಡೋಗಿ ನಾಟಿ ಮೇಕೆಗೆ ಕ್ರಾಸ್ ಮಾಡಿಸಿದ್ರೆ ಒಳ್ಳೆ ಮರಿಗಳೆಲ್ಲ ಬರ್ತಾವ? ಕೆಲವೊಂದು ಮರಿಗಳು ನಾಟಿ ಮೇಕೆನ ಅಷ್ಟೇ ಜೋರಾಗಿರ್ಬೇಕು ಸರ್, ಅಪ್ಪಿ ತಪ್ಪಿ ಮಾಡ್ತಾರೆ ಕೆಲವೊಬ್ಬರು, ಇರಲಿ ಮಾಡಿಸಿ ಅಂತ ಕೇಳ್ತಾರೆ. ನಾಟಿ ಮೇಕೆ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಜೋರಾಗಿರಬೇಕು, ಇಲ್ಲ ಒಂದು ಬ್ಲಡ್ ಲೈನ್ ಒಂದು ಸ್ವಲ್ಪ ಚೇಂಜಸ್ ಇರಬೇಕು. ಪ್ಯೂರ್ ನಾಟಿ ಮೇಕೆಗೆ ಮಾಡಿಸಿದ್ರೇನು ಅಷ್ಟು ಚೆನ್ನಾಗಿ ಮರಿ ಬರಲ್ಲ, ಕೆಲವರು ಆದ್ರೂ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರ ಕೈ ಇಷ್ಟ. ಈಗ ನಾಟಿ ಮೇಕೆ ಇರ್ತಾರೆ, ಇದನ್ನು ಅಷ್ಟು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಅವ್ರ ಕೈಯಲ್ಲಿ ಸರಿ. ಹಂಗಾಗ್ಬಿಟ್ಟು ಕೆಲವರು ಮಾಡಿಸ್ಕೊಂಡು ಹೋಗ್ತಾರೆ ಸರ್ ನಾಟಿ ಮೇಕೆಗೂ ಇದನ್ನು. ಇನ್ನೊಂದು ಏನಂದರೆ ನಾಟಿ ಮೇಕೆಲ್ಲೂ ಚಿಕ್ಕ ಮೇಕೆಗಳು ಮಾಡ್ಸಿದ್ರೆ ಇದ್ರದ್ದು ತಲೆ ತುಂಬ ದಪ್ಪ ಬರುತ್ತೆ, ಮರಿ ಕಂದಾಕ್ಬಿಡ್ತಾವೆ ಸರ್ ಇದ್ರನ್ನ ಬ್ರೀಡರ್ ಕೈಲಿ ಮಾಡಿಸಿದ್ರೆ. ಇದು ಮೇಯ್ನ್ ಇದೆ ರೈತರಿಗೆ ಹೇಳೋದು. ಸರ್ ಇದು ಅಲ್ಲಿಂದನೇ ತೊಗೊಂಬಂದಿದ್ದ? ಹಾಂ ಇದು ಅಲ್ಲಿಂದನೇ ತಂದಿದ್ದೆ, ಲಾಸ್ಟ್ ಟೈಮೇ ತಂದಿದ್ದು. ಇದು ವೈಟ್ ಶೇರ ಅಂತ ಹೇಳ್ಬೋದು ಇದನ್ನು, ವೈಟ್ ಶೇರ. ಲಾಸ್ಟ್ ಟೈಮು ಅದು ಇನ್ನೊಂದು ಫಸ್ಟ್ ತೋರಿಸಿದ್ನಲ್ಲ, ಒಂದು ಸ್ವಲ್ಪ ಲೈಟು ಅದು ಇತ್ತು. ಇದು ಫುಲ್ ವೈಟು, ಫುಲ್ ವೈಟ್ ಮೇಲೆ ಬ್ಲ್ಯಾಕು, ವೈಟ್ ಶೇರ ಅಂತ ಹೇಳ್ಬೋದು. ಮತ್ತು ಇದನ್ನು ಇದು ಅಷ್ಟೇ ತುಂಬ ಅಗ್ರೆಸಿವ್ ಆಗಿದೆ. ಇನ್ನು 4 ಕಲ್ಲಿದು ಇದ್ರದ್ದು ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, 4 ಕಲ್ಲು ಇದ್ರದ್ದು 4 ಕಲ್ಲು ಮತ್ತು ಹೈಟ್ ಬಂದು ಇದನ್ನು 43 ಇದೆ. ಈಗ 43.5 ಇದೆ ಈಗ ಹೈಟ್ ಇದು. ಇದು ಒಳ್ಳೆ ಹೈಟ್ ಮಾಡುತ್ತೆ. ಮತ್ತು ಈಗ ಬಂದು ವೆಯ್ಟ್ ಬಂದುಬಿಟ್ಟು ಇದ್ರದ್ದು ಬಂದು ಈಗ 92 ಕೆಜಿ ಇದೆ ಈಗ ಲೈವ್ ವೆಯ್ಟು. ಇನ್ನೂ ಒಳ್ಳೆ ಹೈಟ್ ಮಾಡುತ್ತೆ, ಒಳ್ಳೆ ವೆಯ್ಟು ಮಾಡುತ್ತೆ ಸರ್ ಇದು. ಇದ್ರ ವಿಶೇಷತೆ ಏನಂದರೆ ಈಗ ಇದು ನಿಮ್ಮ ಶೆಡ್ಡಲ್ಲಿರೋ ಮೇಕೆಗಳಿಗೆ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀರಾ ಸರ್ ಇದರಿಂದನು? ನಾವು ಮಾಡಿಸ್ತಾ ಇದ್ದೀವಿ ಸರ್. ಎಲ್ಲ ಬ್ರೀಡರ್ಗಳು ನಮ್ಗೆ ಯಾವುದು ನಮ್ಗೆ ಕಲರ್ಸ್ ಬೇಕೋ ಯಾವ ಥರ ಅದ್ರ ಕೈಲೆಲ್ಲ ಬಿಟ್ಕೊತಿದ್ದೀರಿ ಸರ್, ಯಾವ ಬ್ರೀಡರ್ ಕೈಲಿ ಬೇಕೋ ಬಿಟ್ಟು ಮಾಡಿಸ್ತಿದ್ದೀರಿ ಸರ್. ಇದ್ರ ವಿಶೇಷತೆ ಏನಂದರೆ ಇದ್ರದ್ದು ಅಷ್ಟೇ ಸಿರಾ ನೋಡಿ, ಕತ್ತಿನ ಸಿರ ಏನಿದೆ ಇದ್ರದ್ದು ನೋಡಿ, ಎಷ್ಟು ದಪ್ಪ ಇದೆ ನೋಡಿ. ಇದು ಈ ಜಾಗ ನೋಡಿ ಸರ್, ಇದು ಇಲ್ಲಿ ಕೈ ಹಾಕಿದ್ರೆ ಮೈ ನೋಡಿ. ನೀವು ಎಲ್ಲ ಪಂಜಾಬಲ್ಲೆಲ್ಲ ಒಂದೇ ಶೆಡ್ಡಲ್ಲಿ ಇತ್ತಂದ್ರೆ ಸರ್ ಅಥವಾ ಅಲ್ಲೇ ಇದು ಬೇರೆ ಬೇರೆ ಒಂದೇ ಶೆಡ್ಡಲ್ಲಿ ಈ ಥರ ಮುರಿಗಳೆಲ್ಲ ಸಿಗಲ್ಲ ಸರ್? ಹೆಚ್ಚು ಕಮ್ಮಿ ಒಂದು ದಿವಸ ಒಂದೊಂದು ಊರಲ್ಲಿ ಒಂದೊಂದು ಬ್ರೀಡರ್ ಹುಡುಕಿದ್ದೀರಿ ಸರ್, ಈ ಥರ ಬ್ರೀಡರ್ಗಳು ಪಂಜಾಬಲ್ಲೂ ಸಿಗಲ್ಲ. ಈಗ ನಾವು ಅಲ್ಲೋಗಿ ಮನೆ ಮನೆಗಳ ಹತ್ರ ಕೆಲವೊಂದು ಇದಾರೆ ಮನೆಗಳ ಹತ್ರ ಅಲ್ಲೆಲ್ಲ ಹೋಗಿ ಹುಡುಕಿ ನಿಧಾನಕ್ಕೆ ತಂದಿರೋ ಸರ್. ಈ ಥರ ಒಂದೇ ಕಡೆ ಒಂದೇ ಈ ಥರ ಬ್ರೀಡರ್ಗಳು ಸಿಗಲ್ಲ ಸರ್. ಆಲ್ಮೋಸ್ಟು ಒಬ್ಬೊಬ್ರು ಯಾರೋ ಸಾಕಿರ್ತಾರೆ ಅವ್ರ ಹತ್ರ ನಾವು ತಂದಿರೋ ಸರ್ ಇದನ್ನು.
ಪಂಜಾಬಲ್ಲೂ ಇಷ್ಟ ಇಟ್ಟು ಈ ಕ್ವಾಲಿಟಿನೂ ಪಂಜಾಬಲ್ಲೂ ಮಾಮೂಲಿ ಪಂಜಾಬಲ್ಲೂ ಈ ಪಂಜಾಬ್ ಬೀಟಲ್ ಅಂತ ಹೇಳ್ತಾರೆ ಅಲ್ಲೂ ಅಷ್ಟೇ ಆಲ್ಮೋಸ್ಟು 42 ಐಟವು ಯಾವಾಗೂ ಸಿಗ್ತವೆ 42 48 ಎಷ್ಟು ಬೇಗ ಸಿಗ್ತವೆ ನಮ್ಮ ನಾಟಿ ಮೇಕೆ ಸಿಗ್ದಂಗೆ ಅಲ್ಲೂ ಸಿಗ್ತವೆ ಅದಕ್ಕೆ ಮೇಲೆ ಐಟ್ ಬೇಕಂದ್ರೆ ನೀವು ಹುಡುಕ್ಬೇಕು ಕಾಯಿಸ್ ಮೇಲೆ ಹುಡುಕ್ಬೇಕು ಸರ್ ಐಟ್ ಆಗಲಿ ವೆಯ್ಟ್ ಆಗಲಿ ನೀವು ಹುಡುಕಿ ನೋಡಿ ತರಬೇಕು ಸರ್ ಎಲ್ಲ ಇದು ಇಲ್ಲಿ ವಾತಾವರಣಕ್ಕೆ ಇದು ಅಡ್ಜಸ್ಟ್ ಆಗಿದೆ ಸರ್ ಹಾಂ ಎಲ್ಲ ಅಡ್ಜಸ್ಟ್ ಆಗಿದೆ ಸರ್ ಇಲ್ಲಿಂದ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ತುಂಬ ಚೆನ್ನಾಗಿ ಬೆಳವಣಿಗೆನೂ ಬಂದಿದೆ ನಾವು ವೆಯ್ಟ್ ಒಂದು 20-25 ದಿವಸದಿಂದ ನಾವು ವೆಯ್ಟ್ ಚೆಕ್ ಮಾಡಿದಾಗ 92 ಕೆಜಿ ಇತ್ತು ಈಗ ಅವಾಗಿಂದ ಇನ್ನೊಂದು ಸ್ವಲ್ಪ ಮೈ ಕೂಡ ಬಂದಿದೆ ಈ ಸತಿ ನಂದು 8 ದಿವಸ ಆದರೆ ಮತ್ತೆ ವೆಯ್ಟ್ ಚೆಕ್ ಮಾಡ್ತೀರಿ ಸರ್ ತಿಂಗಳಿಗೊಂದ್ಸತಿ ವೆಯ್ಟ್ ಚೆಕ್ ಮಾಡ್ತೀರಿ ಆಗ ನೋಡ್ತೀರಿ ಸರ್ ಇದಕ್ಕೂ ಏನೇನು ಸ್ಪೆಷಲ್ ಕೇರ್ ತೊಗೊಂಡು ಇದು ಮೇಂಟೈನ್ ಮಾಡ್ತೀರಿ ಸರ್ ಹಾಂ ಎಲ್ಲ ಈ ಬ್ರೀಡರ್ಗಳಿಗೆಲ್ಲ ಸ್ಪೆಷಲಾಗಿ ಕೇರ್ ತೊಗೊತೀರಿ ಸರ್ ನಾಟಿ ಮೊಟ್ಟೆ ಕೊಡ್ತೀರಿ ಮತ್ತು ಹಾಲು ಕೊಡ್ತೀರಿ ಸ್ಪೆಷಲ್ ಆಗಂದರೆ ಇನ್ನು ಮಾಮೂಲಿ ಕೈ ತಿಂಡಿ ಜೋಳ ಗೋಧಿ ಹಸಿಮೇವು ಒಣಮೇವು ಇಷ್ಟೇ ಕೊಡೋ ಸರ್ ಇನ್ನೇನು ಬೇರೆ ಇನ್ನೇನಿಲ್ಲ ಸರ್ ಇವಾಗ ಇದು ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಸರ್ ನೀವು ಹಾಂ ಕೊಡ್ತೀರಿ ಸರ್ ಇದನ್ನು ಕೊಡ್ತೀರಿ ಸರ್ ಯಾರಾದರೂ ಕೇಳಿದ್ರೆ ಕೊಡ್ತೀರಿ ಸರ್ ಇವಾಗ ಈ ಕಲರ್ ಇರೋದ್ರಿಂದ ಇದ್ರ ಮರಿಗಳು ಆಲ್ಮೋಸ್ಟ್ ಇದೇ ಕಲರ್ ಅಲ್ಲೇ ಬರುತ್ತೆ ಸರ್ ಪ್ಯೂರ್ ಬ್ಲಡ್ ಲೈನ್ ಅಂದ್ರೆ ಇದೆ ಸರ್ ಪ್ಯೂರ್ ಅಂದ್ರೆ 100 ನೀವು ಯಾವುದೇ ಕಲರ್ ಮೇಕೆ ಫುಲ್ ಬ್ಲ್ಯಾಕ್ ಕಲರ್ ಮೇಕೆ ಹಾಕ್ಸಿದ್ರೇನು ಸೇಮ್ ಇದೇ ಕಲರ್ ಬರುತ್ತೆ ಮುರಿ ಮತ್ತೆ ನಿಮ್ಗೆ ಯಾವ ಥರ ಕೆಲವೊಂದು ಹೆಣ್ಣು ಮೇಕೆ ಮೇಲೆ ಡಿಪೆಂಡ್ ಆಗುತ್ತೆ ಕಲರ್ ಚೇಂಜಸ್ ಆಗುತ್ತೆ ಸರ್ ಈಗ ಬೀಟಲಲ್ಲಿ ಯಾವುದು ಸರ್ ಜಾಸ್ತಿ ಬೇಡಿಕೆ ಇರೋದು ಕಲರಲ್ಲಿ ಬೀಟಲಲ್ಲಿ ಎಲ್ಲ ಕಲರ್ಗೂ ಬೇಡಿಕೆ ತುಂಬ ಚೆನ್ನಾಗಿದೆ ಸರ್ ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟಪಡ್ತಾರೆ ಎಲ್ಲರಿಗೂ ಒಂದೊಂದು ಕಲರ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಸರ್ ಈಗ ನಂಗೆ ನೋಡಿ ಈ ಕಲರ್ ಇಷ್ಟ ಅಂದರೆ ಇನ್ನೊಬ್ರಿಗೆ ಬ್ಲ್ಯಾಕ್ ಕಲರ್ ಇಷ್ಟ ಇನ್ನೊಬ್ರಿಗೆ ವೈಟ್ ಕಲರ್ ಇಷ್ಟ ಇನ್ನೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಸರ್ ಕಲರ್ ಒಬ್ಬರಿಗೆ ಚಾಕ್ಲೇಟ್ ಕಲರ್ ಇಷ್ಟಪಡ್ತಾರೆ ಒಬ್ರಿಗೆ ಹಿಂಗೆ ಇಷ್ಟ ಸರ್ ಒಬ್ಬೊಬ್ರಿಗೆ ಒಂದೊಂದು ಥರ ಇವಾಗ ಇದನ್ನು ಎಷ್ಟು ಐಟ್ ಬೆಳಿಬೋದು ಸರ್ ಇದು ಇದೀಗ ಇದು 43 ಇದೆ ಈಗ ಐಟಿದು ಇನ್ನು ಇದೊಂದು 47 ಪ್ಲಸ್ ಬರುತ್ತೆ ಸರ್ ಇದು 47 ತನಕ ಬೆಳೆಯುತ್ತೆ ಆಡಿಗೆ ಕ್ರಾಸ್ ಮಾಡಿಸ್ಬೋದು ಸರ್ ಇದು ಒಂದು ದಿವಸಕ್ಕೆ ನಮ್ಮ ಫಾರ್ಮಲ್ಲಿ ಒಂದು ಯಾವ ಥರ ಅಂದ್ರೆ ಹೇಳೋಕ್ಕಾಗಲ್ಲ ಸರ್ ಅದನ್ನು ಈಗ ಒಂದೊಂದು ದಿವಸ 2 ಮತ್ತು 3 ಈಗ ಅದು ಕೆಪಾಸಿಟಿ ನೋಡ್ತೀರಿ ಬ್ರೀಡರ್ ಯಾವ ಥರ ಇರುತ್ತೆ ಅಂತ ನೋಡ್ತೀರಿ ಬ್ರೀಡರ್ ಕೆಪಾಸಿಟಿ ಚೆನ್ನಾಗಿತ್ತು ಅಂದರೆ ಡೈಲಿ 7-8 ಮಾಡಿಸ್ಬೋದು ಮತ್ತು ಇನ್ನೊಂದು 1-2 ಮಾಡಿಸೋದು ಬ್ರೀಡರ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಏನೇ ಆದ್ರೇನು ಮೇನ್ ಬ್ರೀಡರ್ ಕೆಪಾಸಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್ ಸರ್ ಇದು ನೀವು ಹೇಗೆ ಆಯ್ಕೆ ಮಾಡಿದ್ರಿ ಸರ್ ನೋಡಿ ಸರ್ ಬ್ರೀಡರ್ ಅಂದರೆ ನೋಡಿ ಒಳ್ಳೆ ಐಟ್ ಇರಬೇಕು ನೋಡಿ ಕಾಲುಗಳು ಅಷ್ಟು ಆಗಲಿ ಏನಾದ್ರೂ ಮತ್ತು ಈ ಥರ ಲೆಂತ್ ನೋಡಿರಿ ಈ ಥರ ನೋಡಿರಿ ಎಷ್ಟು ಉದ್ದ ಬರುತ್ತೆ ಇನ್ನು ನನ್ನ ಕೈಗಿಂದ ಇನ್ನೂ ಉದ್ದಾನೇ ಬರುತ್ತಿದ್ದು ಮತ್ತು ಮುಖ ಲಕ್ಷಣ ಆಗಲಿ ಮುಖ ಲಕ್ಷಣದಲ್ಲಿ ಬ್ರೀಡರಲ್ಲಿ ಹಂಗೆ ಅದು ಕಾಣಿಸ್ಬೇಕು ಮುಖದಲ್ಲಿ ಬ್ರೀಡರ್ಗೆ ಅದು ಹಂಗೆ ಇರುತ್ತೆ ನೋಡಿರಿ ಮುಖ ನೋಡಿ ರೋಮನ್ ಫೇಸ್ ಆಗಲಿ ಮತ್ತು ಕಣ್ಣು ಗುಡ್ಡಾಗಲಿ ಮತ್ತು ಕೊಂಬಾಗಲಿ ಮತ್ತು ನೋಡಿರಿ ಈ ಬೀಜಗಳು ಅಷ್ಟೇ ನೋಡಿರಿ ಎರಡೂ ಈಕ್ವಲ್ ಆಗಿರಬೇಕು ಬೀಜ ನೋಡಿರಿ ಎರಡು ಈಕ್ವಲ್ ಆಗಿದ್ದಾಗ ಎರಡು ಸಮಭಾಗದಲ್ಲಿ ಇರಬೇಕಿದು ಸಮಭಾಗದಲ್ಲಿ ಇದ್ದಾಗ ಬ್ರೀಡರ್ ಕರೆಕ್ಟಾಗಿ ಕ್ರಾಸಿಂಗ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಂದು ಕೆಳಕ್ಕ ಒಂದು ಮೇಲ್ಕಿದ್ರೆ ಅದು ಅಷ್ಟು ಕಂಫರ್ಟಾಗಿ ಇರಲ್ಲ ಅದು ಮ್ಯಾಕೆ ಅಷ್ಟು ಬ್ರೀಡರ್ಗೆ ಅದು ಇನ್ನೂ ರೆಡಿ ಆಗಿಲ್ಲ ಮತ್ತು ಅದು ಮತ್ತು ಆಗೋದಿಲ್ಲ ಕೆಲಸಕ್ಕೆ ಅಷ್ಟು ಬರೋದಿಲ್ಲ ಆ ಥರ ಇದ್ರೆ ಈ ಥರದ್ದು ಬೇಕಂದರೆ 3-4 ವರ್ಷ ಆರಾಮಾಗಿ ಈ ಬ್ರೀಡರ್ ಒಂದೇ ಫಾರ್ಮಲ್ಲಿ ಇಕ್ಕಿ ಯಾರು ಬೇಕೋ ಸಾಕ್ಬೋದು ಇದನ್ನು ಕ್ರಾಸಿಂಗ್ಗೆ ಏನೇನೋ ಆ ಥರ ಸಮಸ್ಯೆ ಏನು ಬರಲ್ಲ ಈ ಥರ ಇದ್ದಾಗ ಸರ್ ಇವಾಗ ಈ ಬ್ರೀಡರ್ ಜೊತೆಗೆ ನೀವು ಮತ್ತೆ ಬೇರೆ ಏನೇನು ತೊಗೊಂಬಂದಿರಿ ಅಲ್ಲಿಂದ ಈ ಬ್ರೀಡರ್ ಜೊತೆಗೆ ಒಂದು 50 ಮರಿ ತಂದಿದ್ದೀರಿ ಸರ್ ಜನಕ್ಕೆ ಎಲ್ಲರಿಗೂ ಕೊಡೋಕೆ ಮತ್ತು ಈ ಏನು ಬ್ರೀಡರ್ಗಳು ತಂದಿದ್ದೀರೋ ಅದರದೇ ಮರಿಗಳಲ್ಲಿ ಇರೋದು ಮರಿಗಳೆಲ್ಲ ಹೆಣ್ಣು ಮರಿಗಳಾಗಿ ಗಂಡು ಮರಿಗಳಾಗಲಿ ಅದರದೇ ಒಂದು 50 ಮರಿ ಇದೆ ಅದರಲ್ಲೊಂದು 20 ಮರಿಯನ್ನು ಸೇಲ್ ಆಗಿದೆ ಇನ್ನೊಂದು 30 ಮರಿ ಇದೆ ಯಾರಾದರೂ ಕಸ್ಟಮರ್ ಬೇಕಂದ್ರೆ ಅದನ್ನು ಕೊಡ್ತೀರಿ ಸರ್ ಅದನ್ನು ಅದು ಯಾವ ರೀತಿ ಸೇಲ್ ಮಾಡೋದು ಸರ್ ನೀವು ಅದನ್ನು ಈಗ ವೆಯ್ಟ್ ಲೆಕ್ಕ ಕೊಡ್ತೀರಿ ಸರ್ ಅದನ್ನು 600 ರೂಪಾಯಿ ಕೊಡ್ತೀರಿ ವೆಯ್ಟ್ ಲೆಕ್ಕ 650 ಹಿಂಗೆ ಕೊಡ್ತೀರಿ ಸರ್ ನೀವೆಲ್ಲ ವ್ಯಾಕ್ಸಿನ್ ಮಾಡಿಕೊಡ್ತೀರ ರೈತರಿಗೆ ನಾವೇ ಎಲ್ಲರಿಗೂ ವ್ಯಾಕ್ಸಿನ್ ಎಲ್ಲ ವ್ಯಾಕ್ಸಿನ್ ಎಲ್ಲ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲ 25 ದಿವಸ ಅಂದರೆ ಎಲ್ಲ ವ್ಯಾಕ್ಸಿನ್ ಎಲ್ಲ ಬಂದಾಗಿದೆ ಈಗ ಆರಾಮಾಗಿ ರೈತರು ಯಾರ್ಯಾರು ತಗೊಂಡೋದ್ರೂ ಮನೆ ಹತ್ರ ಆರಾಮಾಗಿ ಮೇವು ಹಾಕೊಂಡು ಸಾಕಮ್ಮ ಸರ್ ಇನ್ನೇನು ಸಮಸ್ಯೆ ಇಲ್ಲ ಈ ಕ್ರಾಸಿಂಗ್ ಆಗಿರೋ ಮರಿಗಳಿಗೆ ಏನಾದರೂ ರೇಟ್ ಜಾಸ್ತಿ ಇರುತ್ತೆ ಸರ್ ಕ್ರಾಸಿಂಗ್ ಆಗಿರೋ ಮರಿಗೆ ಆ ಥರ ರೇಟ್ ಏನು ಜಾಸ್ತಿ ಇಲ್ಲ ಸರ್ ನಮ್ಮ ಹತ್ರ ನಾರ್ಮಲಾಗಿ ಎಲ್ಲ ವೆಯ್ಟ್ ಏನು ಬರುತ್ತೋ ಆ ವೆಯ್ಟ್ ಮೇಲೆ ಚೆಕ್ ಮಾಡಿಬಿಟ್ಟು ಕೊಟ್ಬಿಡ್ತೀರಿ ಸರ್ ಇನ್ನೇನು ಜಾಸ್ತಿ ಗಿಸ್ತಿ ಅಂತ ಏನಿಲ್ಲ ಸರ್ ಕೆಲವರು ಹೇಳ್ತಾರೆ ಜಾಸ್ತಿ ತೊಗೊಬೇಕು ಅಂತ ನಾವು ಆ ಥರ ತಗೊಳಕ್ಕೆ ಹೋಗಲ್ಲ ಏನು ಕ್ರಾಸಿಂಗ್ ಏನು ವೆಯ್ಟ್ ಚೆಕ್ ಮಾಡ್ತೀರಿ ಅಷ್ಟೇ ಸರ್ ನೀವು ಇಲ್ಲಿಂದ ಕೊಟ್ಟಾದ್ಮೇಲೆ ರೈತರಿಗೆ ಏನೇನು ಹೇಳ್ತೀರಾ ಆಮೇಲೆ ರೈತರಿಗೆ ನೀವು ಫಾಲೋಅಪ್ ಮಾಡ್ತೀರಾ ರೈತರಿಗೆ ಯಾವಾಗ ಬೇಕೋ 24 ಅವರ್ಸ್ ಯಾವಾಗ ಬೇಕೋ ಫೋನ್ ಮಾಡ್ಬೋದು ಸರ್ ರೈತರು ಕೆಲವರು ತೊಗೊಂಡೋದವರು ಮೈಕ್ ಶೇರ್ ಇಲ್ಲದಾಗ ಯಾವಾಗ ಬೇಕೋ ಫೋನ್ ಮಾಡಿ ಏನು ಬೇಕೋ ನಮ್ಮ ಹತ್ರ ಕೇಳ್ಬೋದು ಏನಂದರೆ ನಾನು ರೈತರಿಗೆ ಹೇಳೋದು ಅಂದರೆ ಮೇಕೆಗಳನ್ನ ತೊಗೊಂಡೋದ್ಮೇಲೆ ಸಾಕಬೇಕು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿ ತೊಗೊಂಡೋಗಿ ನಾನು ಸಾಕ್ತೀನಿ ಮಾಡ್ತೀನಿ ಅಂತ ಹೇಳಿ ತೊಗೊಂಡೋದಲ್ಲ ತೊಗೊಂಡೋದ್ಮೇಲೆ ಅದಕ್ಕೆ ತಕ್ಕಂಗೆ ಒಳ್ಳೆ ಮೇವು ಒಳ್ಳೆ ಕೈ ತಿಂಡಿ ಕೊಟ್ಟಾಗ ಮೇಕೆಗಳು ಯಾವುದೇ ಥರ ಕಾಯಿಲೆ ಬರಲ್ಲ ಯಾವಾಗ ಈ ಮೇವು ಏರುಪೇರು ಮಾಡ್ತಾರೋ ಮೇವು ಒಂದು ಸ್ವಲ್ಪ ಒಂದು ದಿವಸ ಚೆನ್ನಾಗಿ ಹಾಕೋದು ಒಂದು ದಿವಸ ಕಮ್ಮಿ ಕೊಡೋದು ಅತಿ ಹೆಚ್ಚಾಗಿ ಮೇವು ಕೂಡ ಕೊಡ್ಕೊಡೋದು ಅಜೀರ್ಣ ಆಗ್ತವೆ ಆಗ ಮತ್ತು ಅತಿ ಕಮ್ಮಿ ಮೇವು ಕೂಡ ಕೊಡ್ಕೊಡೋದು ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜ್ವರ ಈ ಥರ ಎಲ್ಲ ಮೇವು ಕಮ್ಮಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಮೈಯಲ್ಲಿ ಡ್ಯಾಂಡ್ರಫ್ ಬರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆದಾಗ ಮೇಕೆ ಬೆಳವಣಿಗೆ ಕಮ್ಮಿ ಆಗುತ್ತೆ ಮೇಕೆ ಬೆಳವಣಿಗೆ ಕಮ್ಮಿ ಆದಾಗ ಕಾಯಿಲೆ ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಮೇಕೆಗೆ ಅದಕ್ಕೆ ಮೇವು ಎಲ್ಲ ಜಾಸ್ತಿ ಕೊಟ್ಟಾಗ ಅದಕ್ಕೆ ಫೈಟ್ ಮಾಡೋ ಶಕ್ತಿ ಇರುತ್ತೆ ಮೇಕೆಗೆ ಹಂಗಾಗಿ ಅದು ಯಾವುದೇ ಥರ ಕಾಯಿಲೆ ಬಂದ್ರೂ ಏನಕ್ಕೂ ತಲೆ ಇದಾಗಲ್ಲ ಸರ್ ಈಗ ಒಟ್ಟು ಎಷ್ಟು ದೊಡ್ಡ ಆಡು ಎಷ್ಟಿದೆ ಸರ್ ನಿಮ್ಮ ಹತ್ರ
ದೊಡ್ಡವಾರು ಈಗ ಒಂದು 60 ಮೇಕೆ ಹೆಣ್ಣು ಈಗ ಫಲ ಆಗಿರೋ ಮೇಕೆಗಳಂತ ಒಂದು 60 ಇದ್ದಾವೆ ಮರಿಗಳೊಂದು 40 ಇದ್ದಾವೆ ಈಗ ಸೇಲ್ ಮಾಡೋಂಥ ಮರಿಗಳು ಬ್ರೀಡರ್ಗಳೊಂದು 25 ಬ್ರೀಡರ್ ಇದೆ ಇಷ್ಟಿದೆ ಸರ್ ಈಗ ನೀವು ದೊಡ್ಡಾಡು ಯಾರ್ಯಾರು ಕೇಳಿದ್ರೆ ಕೊಡ್ತೀರಾ ಕೊಡ್ತೀರಿ ಸರ್ ದೊಡ್ಡದು ಕೊಡ್ತೀರಿ ಚಿಕ್ಕದು ಕೊಡ್ತೀರಿ ಮತ್ತು ಬ್ರೀಡರು ಕೊಡ್ತೀರಿ ಎಲ್ಲ ಕೊಡ್ತೀರಿ ಸರ್ ಯಾವ್ದು ಬೇಕೋ ಎಲ್ಲ ಕೊಡ್ತೀರಿ ಮೇಕೆಗಳಲ್ಲಿ ಯಾವುದಿದೆಯೋ ಎಲ್ಲ ಮಾರಾಟಕ್ಕಿದೆ ಸರ್ ಇದರಲ್ಲೆಲ್ಲ ಈಗ ಮೇಕೆ ಜೊತೆಗೆ ಸ್ವಲ್ಪ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಕುರಿ ಬಗ್ಗೆ ಅಂದರೆ ಇದು ನಮ್ಮ ಫ್ರೆಂಡ್ ಅವ್ರದ್ದು ಫಾರ್ಮ್ ಇದೆ ಫಾರ್ಮಿಂದ ಅಲ್ಲಿ ಡೈರೆಕ್ಟ್ ಮರಿಗಳು ಅವ್ರು ಬೇರೆ ಬ್ರೀಡಿಂಗ್ ಸೆಟಪ್ ಮಾಡಿದ್ದಾರೆ ನಾವಿಲ್ಲಿ ಆ ಮರಿಗಳನ್ನ ತಂದ್ಬಿಟ್ಟು ನಾವಿಲ್ಲಿ ಮಾಂಸಕ್ಕೋಸ್ಕರ ಸಾಕ್ತಿದ್ದೀರಿ ಮಾಂಸ ಅಂದರೆ ಇದು ಅತಿ ಹೆಚ್ಚಾಗಿ ವೆಯ್ಟ್ ಬೆಳೆಯುತ್ತೆ ಅತಿ ಹೆಚ್ಚಾಗಿ ಅಂದರೆ ತಿಂಗಳಲ್ಲಿ 6-8 kg ವೆಯ್ಟ್ ಬರುತ್ತೆ 6-8 kg ವೆಯ್ಟು ಕೆಲವರು ಬರಲ್ಲ ಅಂತ ಹೇಳ್ತಾರೆ ಏ ನಾನು ಹೇಳೋದೇನೆಂದರೆ ಕೈ ತಿಂಡಿ ಒಂದು ಸ್ವಲ್ಪ ಕೊಡಬೇಕು ಜೋಳ ಗೋಧಿ ಒಂದು ಸ್ವಲ್ಪ ಇದು ಕೊಟ್ಟಾಗ ಮತ್ತು ಹುಲ್ಲು ಹಸೆಮೇವು ಇವೆಲ್ಲ ಕೊಟ್ಟರೆ ಆರಾಮಾಗಿ ಬರುತ್ತೆ ಸರ್ 100-200% ಬರುತ್ತೆ ಈ ನಮ್ಮ ನಾಟಿ ಕುರಿ ಏನಂದರೆ ವೆಯ್ಟ್ ಬೆಳೆಯಲ್ಲ ಅಷ್ಟೇ ಮಿನಿಮಮ್ ಒಂದು 15 kg ಬೆಳೀತೆ ಅಂದರೆ ಮುಗಿದೆ ಸರ್ ಅಷ್ಟೇ ಇದು ನಿಮಗೆ ತಿಂಗಳಲ್ಲಿ 6-8 kg ವೆಯ್ಟ್ ಬೆಳೆಯುತ್ತೆ ಮತ್ತು ಕಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸರ್ ನೋಡೋಕ್ಕೂ ಅಷ್ಟೇ ತುಂಬ ಅಟ್ರಾಕ್ಟ್ ಆಗಿರುತ್ತೆ ಈ ಕುರಿಗಳು ಸರ್ ಇವಾಗ ನಿಮ್ಮ ಹತ್ರ ಇರೋ ಕುರಿಗಳು ಯಾವ ಜಾತಿವು ಎಳಗ ಮತ್ತು ಕೆಂಗುರಿ ಸರ್ ಇದು ಎಳಗ ವೈಟ್ ಕಲರ್ ಬರುತ್ತೆ ಕೆಂಗುರಿ ಬಂದು ಈಗ ಹೇಳೋದಲ್ಲ ನಿಮಗೆ ಕೆಂಪು ಕಲರ್ ಬರುತ್ತೆ ಇದೆ ಸರ್ ಅದ್ರ ವಿಶೇಷತೆ ಏನಂದರೆ ವೆಯ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಮಾಂಸ ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಆಗಲಿ ನಮ್ಮ ಕರ್ನಾಟಕದಲ್ಲಾಗಲಿ ಅತಿ ಹೆಚ್ಚಾಗಿ ಮಟನ್ಗೆ ಹೋಗ್ತಿರೋದು ಇದೇ ಮರಿಗಳೇ ಸರ್ ಈಗ ಯಾರಾದರೂ ರೈತರು ಏನಾದರೂ ಸಾಕಬೇಕಂದ್ರೆ 3 ತಿಂಗಳು ಬೆಳೆ ಸರ್ ಇದು ಜಾಸ್ತಿ ಬೇಡ ಈಗ ನಾವು ಏನು ಮರಿ 15-18 kg ಮರಿ 20 kg ಒಳಗೆ ಕೊಡ್ತೀರಿ ರೈತರು ತೊಗೊಳೋ ಕರೆಕ್ಟಾಗಿ 3 ತಿಂಗಳು ಸಾಕಿದ್ರೆ ಕರೆಕ್ಟಾಗಿ 40 kg ಪ್ಲಸ್ ಬರುತ್ತೆ ಸರ್ ಇದು ನೀವು ಇವಕ್ಕೆಲ್ಲ ವ್ಯಾಕ್ಸಿನ್ ಮಾಡ್ಕೊಂಡು ನೀವು ಎಲ್ಲ ಪ್ರತಿಯೊಂದು ವ್ಯಾಕ್ಸಿನ್ ಎಲ್ಲ ಆಗಿರುತ್ತೆ ಸರ್ ನಮ್ಮ ಹತ್ರನೇ ತೊಗೊಳೋಕೆ ಸಾಕಬೇಕು ಸರ್ ಯಾರೇ ಆಗಿದ್ರೂ ತೊಗೊಳೋಕೆ ವ್ಯಾಕ್ಸಿನ್ ಏನಂದರೆ ನಾವು ವ್ಯಾಕ್ಸಿನ್ ಎಲ್ಲ ಮಾಡಿರ್ತೀರಿ ಸರ್ ಅವ್ರಿಗೆ ಯಾವುದೇ ಥರ ಕಾಯಿಲೆನೂ ಬರಲ್ಲ ಯಾವುದೇ ಥರ ಏನೂ ಆಗಲ್ಲ ಆರಾಮಾಗಿ ಒಳ್ಳೆ ಬೆಳವಣಿಗೆ ಬರುತ್ತೆ ಸರ್ ಈ ಮೇಕೆ ಕುರಿಗಳಾಗಲಿ ಮೇಕೆಗಳಾಗಲಿ ಯಾವುದೇ ಆಗಿರಲಿ ಮತ್ತೆ ತೆಗ್ದಾಗ ಸರ್ ನೀವು ಅದು ಸೇಲ್ ಮಾಡೋದಾದ್ರೆ ಏನು ರೇಟಿಗೆ ಸೇಲ್ ಮಾಡ್ತಿದ್ದೀರಾ ವೆಯ್ಟ್ ಲೆಕ್ಕ ಸರ್ ಅದು ಕೆಜಿ 400 ರೂಪಾಯಿ ಸರ್ ಲೈವ್ ವೆಯ್ಟು 400 ರೂಪಾಯಿ ಕೊಡ್ತಿದ್ದೀರಿ ಮರಿಗಳು 15 ದಿನ ಉಂಡಿ ಲೆಕ್ಕನೂ ಬೇಕಂದ್ರೆ ಕೊಡ್ತೀರಿ ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ನಮ್ಗೇನ ವರ್ತ್ ಅಂದರೆ ನಾವು ಕೊಡ್ತೀರಿ ಸರ್ ಆ ಥರ ನಿಮ್ಮ ಶೆಡ್ಡಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ಸರ್ ರೈತರಿಗೆ ಯಾವಾಗ ಬೇಕಾದ್ರೂ ಯಾವಾಗ ಬೇಕೋ ಸ್ಟಾಕ್ ಇರುತ್ತೆ ಕುರಿ ಒಂದು 100 ಕುರಿ ಸ್ಟಾಕ್ ಇರ್ತವೆ ಮೇಕೆಗಳು 100 ಮೇಕೆ ಸ್ಟಾಕ್ ಇರುತ್ತೆ ಯಾವಾಗ ಬೇಕೋ ಮೇಕೆ ಕುರಿ ಯಾವಾಗ ಬೇಕೋ ಸಿಗುತ್ತೆ ಸರ್ ಯಾವುದೇ ಥರ ಸಿಗುತ್ತೆ ಈಗ ನಿಮ್ಮ ಹತ್ರ ತೊಗೊಂಡಿರೋಂಥ ರೈತರು ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಸರ್ ಆಲ್ಮೋಸ್ಟ್ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಸರ್ ಯಾರು ಏನು ಆ ಥರ ನಮ್ಮ ಕಡೆಯಿಂದ ಕಂಪ್ಲೇಂಟ್ ಒಬ್ಬರು ಹೇಳಿಲ್ಲ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ಆಗಿದೆ ಅದ್ರ ಕಡೆಯಿಂದ ಸುಮಾರು ನೀವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗ ಕೊಟ್ಟಿದ್ದೀರಾ ಸರ್ ನೀವು ಕರ್ನಾಟಕದಲ್ಲಿ ಎಲ್ಲ ಭಾಗದ ಕಡೆಯೂ ಕೊಟ್ಟಿದ್ದೀರಿ ಸರ್ ನಾವು ಎಲ್ಲ ಭಾಗ ನಾವು ಸುತ್ತಮುತ್ತ ಏನೊಂದು ಸರ್ಕಲ್ ಇದೆ ನಮ್ಮ ಕರ್ನಾಟಕ ಸರ್ಕಲ್ ಇದೆ ಎಲ್ಲ ಸರ್ಕಲ್ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಸರ್ ನಾವು ಮರಿಗಳನ್ನ ತಮಿಳ್ನಾಡು ಕಡೆಯೂ ಕೊಟ್ಟಿದ್ದೀರಿ ಸರ್ ತಮಿಳ್ನಾಡಿಗೂ ಇವಾಗ ಒಂದು ನಾಳೆ ಎಲ್ಲ ನಾಳೆ ಒಂದು 5 ಮೇಕೆ ಕಳಿಸ್ಬೇಕು ದೊಡ್ಡ ಮೇಕೆಗಳು ಮತ್ತು ಒಂದು ಬ್ರೀಡರ್ ಕಳಿಸ್ಬೇಕು ತಮಿಳ್ನಾಡಿಗೆ ಹಿಂಗೆ ಎಲ್ಲ ಕಡೆಯೂ ಕೊಡ್ತೀರಿ ಸರ್ ಮತ್ತು ಎಲ್ಲ ನಿಮ್ಮ ಚಾಲನಿಂದ ನೋಡಿ ಎಲ್ಲ ಬರ್ತಿದ್ದಾರೆ ಬಂದೆ ಕ್ವಾಲಿಟಿ ಬಗ್ಗೆನೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಸುಮಾರು ಫಾರ್ಮ್ ವಿಸಿಟ್ ಮಾಡಿಬಿಟ್ಟೆ ಬರೋದು ಕಸ್ಟಮರ್ ಯಾರನ್ನೋ ಬಂದು ನೋಡಿದ ತಕ್ಷಣ ನಿಮ್ಮ ಫಾರ್ಮಲ್ಲಿ ಇಟ್ಕೊಂಡೋಗಲ್ಲ ಎಲ್ಲ ಆಲ್ಮೋಸ್ಟ್ ಸುಮಾರು ಫಾರ್ಮ್ಗಳು ಸುತ್ತಿ ನೋಡಿ ಬಂದು ನಮ್ಮ ಮತ್ತೆ ಸಕ್ಸಸ್ ಮಾಡಿ ಒಳ್ಳೆ ಮೇಕೆ ಸಾಕಿದ್ದೀರಾ ಕರ್ನಾಟಕದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಸಾಕಿ ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೆ ಪ್ರೋತ್ಸಾಹ ಮಾಡಿದ್ದಾರೆ ಸರ್ ಕಸ್ಟಮರ್ಸ್ ಎಲ್ಲ ಅದಕ್ಕಾಗಿ ಒಳ್ಳೆ ಕ್ವಾಲಿಟಿ ಮೇಕೆ ಕೊಡಬೇಕಂತ ನಾನು ಒಳ್ಳೆ ಟಾಪ್ ಕ್ವಾಲಿಟಿ ಬ್ರೀಡರ್ ಮೇಕೆಗಳು ಕೊಡ್ತಿದ್ದೀನಿ ಸರ್ ನಾನು ಎಲ್ಲರಿಗೂ ಈಗ ನಿಮ್ಮ ಹತ್ರ ರೈತರು ಜಾಸ್ತಿ ಡೌಟ್ ಕೇಳಿರೋದ ಆಗಿರ್ಬೋದು ಈಗ ನೀವು ಒಬ್ಬೊಬ್ಬರಿಗೆ ಹೇಳೋಕ್ಕಾಗಲ್ಲ ನೀವು ಈ ವಿಡಿಯೋದಲ್ಲಿ ಹೇಳೋದಾದರೆ ಅವ್ರಿಗೆಲ್ಲ ಏನು ಹೇಳ್ತೀರಾ ರೈತರು ಡೌಟ್ ಅಂದರೆ ಏನಂತ ಕೇಳಿದ್ರೆ ಇದು ವೆಯ್ಟ್ ಅಷ್ಟು ಬರುತ್ತಾ ಅಂತ ಕೇಳ್ತಾರೆ ಮೇಯ್ನ್ ರೈತರು ಕೇಳೋದು ಅದೇ ವೆಯ್ಟ್ ಅಷ್ಟು ಬರುತ್ತಾ ಅಂತ 100% 100-200% ಬಂದೇ ಬರುತ್ತೆ ಯಾಕಂದರೆ ಮರಿಗಳು ಇವೆಲ್ಲ ಯಾಕಂದ್ರೆ ಬೀಟಲ್ ಬ್ಲಡ್ ಲೈನೇ ಆ ಥರ ಇದೆ ಸರ್ ಇದ್ರದ್ದು ಫೋಟೋ ವಿಡಿಯೋ ಇದರಲ್ಲೆಲ್ಲ ನೋಡ್ಬಿಟ್ಟು ಬಂದು ಅಲ್ಲಿ ಹೊರಗಡೆ ಎಲ್ಲ ನೋಡಿರ್ತಾರೆ ಇಲ್ಲಿ ಬಂದು ಲೈವ್ ನೋಡ್ಬೋದು ಅವರು ಲೈವ್ ನೋಡಿದಾಗ ಮೇಕೆ ಹೈಟ್ ಆಗಲಿ ವೆಯ್ಟ್ ಆಗಲಿ ನೋಡ್ಬೋದು ಮತ್ತು ಅದರದ್ದೇ ಮರಿಗಳಿರ್ತಾವೆ ಯಾವುದು ಇಲ್ಲಿ ಬ್ರೀಡರ್ಗಳಿದ್ದಾವೆ ಮತ್ತು ಮೇಕೆಗಳು ಹೆಣ್ಣು ಮೇಕೆಗಳು ಇಲ್ಲಿ ಯಾವುದು ಅದ್ರ ಮರಿಗಳೆಲ್ಲ ಇರ್ತಾವೆ ನಮ್ಮ ಹತ್ರ ಕೆಲವೊಂದು ಇರೋಲ್ಲ ಕೆಲವೊಂದು ಇರ್ತಾವೆ ಯಾವುದೋ ಅದು ಇರುತ್ತೋ ಅದು ಮರಿಗಳನ್ನ ನಾವು ಕೊಟ್ಕೊಡ್ತೀರಿ ಸರ್ ಅವ್ರಿಗೆ ಈಗ ಕಸ್ಟಮರ್ಗಳು ಕೆಲವರು ಟೈಮ್ ಪಾಸ್ಗೂ ಕೇಳ್ತಾರೆ ಸರ್ ಫೋನ್ ಮಾಡಿಬಿಟ್ಟು ವಿಡಿಯೋಗಳು ಹಾಕಿ ವಿಡಿಯೋಗಳು ಹಾಕೋಕ್ಕಾಗಲ್ಲ ಯಾಕಂದ್ರೆ ನಾವು ಕೆಲಸಗಳಲ್ಲಿ ಬೆಳಗಿನ ಸಂಜೆಯಲ್ಲಿ ಕೆಲಸ ಕರೆಗಳಲ್ಲಿ ಇರ್ತೀರಿ ನಾವು ನೋಡಿ ಹುಲ್ ಕಟ್ ಮಾಡಬೇಕು ಹುಲ್ ಹಾಕಬೇಕು ಮತ್ತು ಫೀಡ್ ಕೊಡಬೇಕು ಮತ್ತು ಮರಿಗಳಿಗೆ ಹಾಲು ಕೊಡಿಸ್ಬೇಕು ಹಾಗಾಗಿ ನಮಗೆ ಟೈಮ್ ಇರೋಲ್ಲ ಬಂದು ಅವ್ರು ಯಾವ ಟೈಮಲ್ಲಿ ಬೇಕೋ ಬೆಳಗ್ಗೆಯಿಂದ ಸಂಜೆ ತಂಗ ಯಾವ ಟೈಮಲ್ಲಿ ಬೇಕೋ ನೋಡೋ ಇಲ್ಲಿ ವಿಶ್ರಾಂತಿ ಪಡೆದು ಆರಾಮಾಗಿ ಹೋಗ್ಬೋದು ಸರ್ ಬೆಳಗಿಂದ ಸಂಜೆ ತಂಗ ಯಾವ ಕಸ್ಟಮರ್ ಬೇಕಂದ್ರೆ ನಾವು ಅಂದರೆ ಬಂದು ಬೇಕಂದ್ರೆ ಇಲ್ಲೇ ನೀವು ಏನೇನು ಹಾಕ್ತೀರಾ ನೋಡಿಕೊಂಡು ನೋಡ್ಬೋದು ಸರ್ ಅವ್ರು ಬೆಳಗ್ಗೆ ಬಂದು ಬೇಕಂದ್ರೆ ಸಂಜೆ ತಂಗ ಇಲ್ಲೇ ಇದ್ದು ಏನು ಮೇವು ಹಾಕ್ತೀರಿ ಏನು ಎಲ್ಲ ಅವ್ರು ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಸರ್ ನಾವು ಫೋನಲ್ಲಿ ಎಕ್ಸ್ಪ್ಲನೇಷನ್ ಅರ್ಧ ಅವರ್ ಒಂದು ಅವರ್ ಮಾಡೋಕ್ಕಾಗಲ್ಲ ಅವ್ರ ಫೋನಲ್ಲಿ ಇಲ್ಲಿ ಬಂದಾಗ ಏನಂದರೆ ಅವ್ರಿಗೂ ಡೌಟ್ ಕ್ಲಿಯರ್ ಆಗುತ್ತೆ ನಾವು ಬಾಯಲ್ಲಿ ಹೇಳೋಕ್ಕೆ ಮತ್ತು ಕೈಯಲ್ಲಿ ಇಲ್ಲಿ ಕಣ್ಣಲ್ಲಿ ನೋಡೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಇಲ್ಲಿ ಏನು ಏನು ಎಲ್ಲ ಅಂತ ನೀವೆಲ್ಲ ವ್ಯಾಕ್ಸಿನ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀರಾ ಅವ್ರಿಗೆಲ್ಲ ವ್ಯಾಕ್ಸಿನ್ ಪ್ರತಿಯೊಂದು ಪಿನ್ ಟು ಪಿನ್ ಸರ್ ಮೇಕೆ ಬಗ್ಗೆ ನಾನು ಪಿನ್ ಟು ಪಿನ್ ಎಲ್ಲ ಅವ್ರಿಗೆ ತಿಳಿಸ್ಕೊಡ್ತೀನಿ ಸರ್ ಇಲ್ಲಿ ಬಂದಾಗ ಫೋನಲ್ಲಿ ಅಂದರೆ ನಮ್ಗೆ ಅಷ್ಟು ಹೇಳೋಕ್ಕಾಗಲ್ಲ ಹೇಳಿದ್ರೆ ಅರ್ಥನೂ ಆಗಲ್ಲ ಅವ್ರಿಗೆ ನಾವು ವ್ಯಾಕ್ಸಿನ್ ಯಾವ ಥರ ಮಾಡ್ತೀರಿ ಅದನ್ನು ತಿಳ್ಕೊಬೋದು ಕಸ್ಟಮರು ಎಲ್ಲ ಪ್ರತಿಯೊಂದು ನೋಡ್ಬೋದು ಸರ್ ಇಲ್ಲಿ ಬಂದು ಈಗ ಕೆಲವೊಬ್ರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಶೆಡ್ ಮಾಡಿ ತೊಗೊಂಡೋಗಿ ಮೇಕೆಗಳನ್ನ ಸಾಕ್ಲಿಕ್ಕೆ ಶುರು ಮಾಡ್ತಾರೆ
ಈ ಓನರ್ಗಳೆಲ್ಲ ಹೊರಗಡೆ ಇರ್ತಾರೆ, ಕೆಲಸದವ್ರು ನೆಟ್ಟಿರ್ತಾರೆ, ಕೆಲಸದವ್ರು ಟೈಮ್ ಟೈಮ್ ಮೇವ್ ಹಾಕ್ತೀನಿ ಅಂತಾರೆ, ಯಾರು ಅದನ್ನು ನೋಡಲ್ಲ. ಓನರ್ ಅವರು ಎಲ್ಲ ಇರ್ತಾರೆ, ಬೀಟಲ್ ಮೇಕೆ ಸಾಕಿದ್ದೀನಿ ಬೆಳವಣಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಬೀಟಲ್ ಮೇಕೆಗೆ 100-200% ಬಂದೇ ಬರುತ್ತೆ. ಬೀಟಲ್ ಮೇಕೆ ಏನಂದರೆ ಅತಿ ಹೆಚ್ಚಾಗಿ ಮೇವು ಒಂದು ಸ್ವಲ್ಪ ಕೊಡಬೇಕಾಗುತ್ತೆ, ಮೇವು ತಿಂಡಿ ಕೊಟ್ಟಾಗ 100-200% ಬಂದೇ ಬೆಳೆಯುತ್ತೆ ಸರ್. ಈ ಕೆಲಸವನ್ನು ಇಟ್ಬಿಟ್ಟು ಎಲ್ಲೋ ಇರ್ತಾರೆ ಓನರ್ಗಳು, ನೋಡಲ್ಲ ಮಾಡಲ್ಲ, ನೀರು ಟೈಮ್ ಸರಿಗೆ ನೀರು ಇಕ್ತಾರಾ, ಮೇವು ಹಾಕ್ತಾರಾ, ಫೀಡ್ ಇಕ್ತಾರಾ ಅಂತ ಪ್ರತಿ ಒಂದು ಟೈಮ್ ಕರೆಕ್ಟಾಗಿರ್ಬೇಕು ಸರ್. ಮನುಷ್ಯರಿಗೆ ಯಾವ ಥರ ತಿಂಡಿ ಬೇಕು, ಮಧ್ಯಾಹ್ನ ಊಟ ಬೇಕು, ನೈಟ್ ಡಿನ್ನರ್ ಬೇಕು, ಹಂಗೆ ಅದಕ್ಕೆ ಎಲ್ಲ ಟೈಮ್ ನೀರು ಮೇವು ಕರೆಕ್ಟಾಗಿದ್ರೆ ಅನುಕೂಲ ಆಗಿರುತ್ತೆ ಸರ್ ಮೇಕೆ. ಈಗ ಇದನ್ನೇ ನಂಬಿ ಮಾಡ್ತೀನಿ ಅನ್ನೋ ರೈತರು ಎಷ್ಟಿಂದ ಶುರು ಮಾಡಿದ್ರೆ ಒಳ್ಳೇದು? ಸಣ್ಣ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ ಸರ್. ಈಗ ನಾನು ಅದನ್ನು ಹೇಳೋಕ್ಕಾಗಲ್ಲ, ಅದು ಅವ್ರವ್ರ ಕೆಪಾಸಿಟಿ ಸರ್. ಇದು ಒಬ್ಬೊಬ್ಬರು 10 ಇಡ್ಬೋದು, 20 ಇಡ್ಬೋದು, 5 ಇಡ್ಬೋದು, 1 ಇಡ್ಬೋದು, 100 ಇಡ್ಬೋದು, ಇದನ್ನ ಬಂತು ನಾನು ಹೇಳೋಕ್ಕಾಗಲ್ಲ. ಅವ್ರವ್ರ ಕೆಪಾಸಿಟಿ ಯಾವ ಥರ ಬೇಕೋ ರೈತರು ಸಾಕ್ತಾರೆ ಅದನ್ನು. ಯಾವ ರೀತಿ ಮಾಡಿದ್ರೆ ರೈತರು ಪ್ರಾಫಿಟಬಲ್ ತಗೋಬೋದು ಸರ್? ಏನಂದರೆ ಬೀಟಲ್ ಮೇಕೆಲ್ಲ ಈಗ ಆಲ್ಮೋಸ್ಟು ಇದೇ ಮಾಡ್ಬೇಕು ಸರ್. ಈಗ ಮರಿ ಇಳುವರಿನೇ ತೆಗಿಬೇಕು ನಾವು. ಮರಿ ಇಳುವರಿ ತೆಗ್ದಾಗ ಏನಂದರೆ ಮರಿಗಳು ಆರಾಮಾಗಿ ವರ್ಷದಲ್ಲಿ ಇಲ್ಲ 14 ತಿಂಗಳಿಗೆ 2 ಸತಿ ಮರಿ ಹಾಕುತ್ತೆ, 4 ಮರಿ ಬರುತ್ತೆ ವರ್ಷದಲ್ಲಿ. ಹಿಂಗೆ 6 ತಿಂಗಳಿಗೆ 1 ಸತಿ ಮರಿ ಹಾಕಿರುತ್ತೆ, 6 ತಿಂಗಳಾದಮೇಲೆ 2 ಮರಿ ಕರೆಕ್ಟಾಗಿ 1 ತಿಂಗಳಿಗೆ ಹಾಲು ಬಿಡುತ್ತೆ, ಮತ್ತೆ 1 ತಿಂಗಳಿಗೆ ಹಂಗೆ ಫಲ ಕಚ್ಚುತ್ತೆ. ಫಲ ಕಚ್ಚಿ ಮತ್ತೆ ಇನ್ನೊಂದು ತಿಂಗಳಿಗೆ ಅಲ್ಲ ಇನ್ನು 6 ತಿಂಗಳಿಗೆ ಮತ್ತೆ ಮರಿಗಳು ಹಾಕುತ್ತೆ. ಹಂಗಾಗಿ ಬೀಟಲ್ ಮೇಕೆಲ್ ನಾನು ಏನು ಹೇಳಬೇಕಂದ್ರೆ ಬೀಡಿಂಗ್ ಪರ್ಪಸ್ ಮಾಡಬೇಕು. ಬೀಡಿಂಗ್ ಮಾಡಿದಾಗ ಏನಂದರೆ ಮರಿಗಳು ಅವ್ರಿಗೆ ಇಲ್ಲ ಅವ್ರಿಗೆ ಸಿಗುತ್ತೆ, ಒಳ್ಳೆ ಬೆನಿಫಿಟು ಸಿಗುತ್ತೆ, ಒಳ್ಳೆ ಲಾಭದಾಯಕ ಆಗುತ್ತೆ ಸರ್ ಅವ್ರಿಗೆ. ಕುರಿ ಬಂದು ಏನಂದರೆ ಮೀಟ್ ಪರ್ಪಸ್ ಹಾಕಬೇಕು, 3 ತಿಂಗಳಿಗೆ 1 ಸತಿ ಅದನ್ನು ಸೇಲ್ ಮಾಡ್ಕೊಬೋದು. ಯಾವಾಗ ಬೇಕೋ ಮಾಡ್ಬೋದು ಸರ್ ಕುರಿಗಳಲ್ಲಿ ಹೇಳಬೇಕಂದ್ರೆ. ನಾನು ನಿಮ್ಮ ಶೆಡ್ ಇವಾಗ ಲಾಭದಲ್ಲಿದೆಯಾ ಸರ್? 100-200% ಲಾಭದಲ್ಲಿದೆ ಸರ್. ಲಾಭದಲ್ಲಿದ್ದರೆ ಸರ್ ಶೆಡ್ ನೀಡ್ಸೋಕ್ಕಾಗೋದು, ಇಲ್ಲಾಂದರೆ ಇಷ್ಟು ಮೇಕೆಗಳು ಇಷ್ಟು ಕುರಿಗಳೆಲ್ಲ ಇಟ್ಕೊಂಡು ನಾವು ಹೆಂಗೆ ಸುಧಾರಣೆ ಮಾಡೋಕ್ಕಾಗುತ್ತೆ ಹೇಳಿ ಸರ್? ಮೇವು ಎಲ್ಲ ಕೊಟ್ಕೊಂಡು ಲಾಭ ಇರೋದಕ್ಕೆ ಸರ್ ನಡೆಸ್ತಾರೋದು ನಾವೀಗ, ಇಲ್ಲಾಂದರೆ ಎಲ್ಲಿಂದ ಶೆಡ್ ನೀಡ್ಸೋಕ್ಕಾಗುತ್ತೆ ಸರ್? 100% ಯಾರೇ ಯಾವುದೇ ರೈತರಿಗೆ ಅದನ್ನು ನಾನು ಹೇಳೋದೇನೆಂದರೆ ಕರೆಕ್ಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು ಸರ್. ಅವರು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ 100-200% ಅವ್ರಿಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಅದೇ ಕೆಲವೊಬ್ಬರು ಹೇಳ್ತಿರ್ತಾರೆ ನಮಗೆ ತಂದ್ವಿ ಲಾಸ್ ಆಗೋಯ್ತು. ಅದು ಏನಕ್ಕೆ ಲಾಸ್ ಆಗುತ್ತೆ ಅಂತ ನೀವು ಅಲ್ಲೇ ಪ್ರಶ್ನೆ ಮಾಡಿ ಸರ್ ಅವ್ರಿಗೆ. ಈಗ ಏನು ಲಾಸ್ ಆಗುತ್ತೆ, ಈಗ ಮೇಕೆ ತಂದಿದ್ದಾರೆ, ಏನು ಲಾಸ್ ಆಗುತ್ತೆ ಸರ್? ಈಗ ಮೇಕೆ 6 ತಿಂಗಳು ಹಾಕಿದ್ರೆ ಮರಿನೂ ಹಾಕುತ್ತೆ, ಮತ್ತು ಅದು ಬೆಳವಣಿಗೆ ಬರುತ್ತೆ, ಮತ್ತು ಆ ಮರಿಗಳು ಬೆಳವಣಿಗೆ ಬರುತ್ತೆ, ಮತ್ತು ಮರಿಗಳು 1 ವರ್ಷ ಸಾಕಿದ್ರೆ ಅವು ರೆಡಿಯಾಗ ಅವು ಮತ್ತೆ ಮೀಟ್ ಬಂದು ಅವು ಕ್ರಾಸಿಂಗ್ ಬಂದು ಮತ್ತು ಅವು ಮರಿ ಆಗ್ತವೆ, ಎಲ್ಲಿಂದ ಲಾಸ್ ಆಗುತ್ತೆ ಹೇಳಿ ಸರ್? ನಿಮ್ಮ ಪ್ರಕಾರ ಈಗ ಲಾಸ್ ಆಗುತ್ತೆ ಅನ್ನೋರು ಎಲ್ಲಿ ಹಿಡಿದಿರ್ತಾರೆ? ಎಲ್ಲಿ ಹಿಡಿದಿರ್ತಾರೆ ಅಂದರೆ ಲಾಸ್ ಆಗೋರು ಅನ್ನೋರು ಕರೆಕ್ಟಾಗಿ ಅತಿ ಹೆಚ್ಚಾಗಿ ಮ್ಯಾಕೆ ಆಗಲಿ ಕುರಿ ಬಗ್ಗೆ ಅವ್ರು ಗಮನ ಕೊಟ್ಟಿರಲ್ಲ ಸರ್. ಅವರು ಗಮನ ಕೊಡಬೇಕು ಅದ್ರ ಬಗ್ಗೆ. ತಗೊಂಡೋಗೋದು ದೊಡ್ಡ ವಿಷಯ ಅಲ್ಲ, ಸಾಕೋದು ದೊಡ್ಡ ವಿಷಯ ಅಲ್ಲ ಸರ್. ಚೆನ್ನಾಗಿ ಸಾಕಿ ಅದರಿಂದ ಯಶಸ್ಸು ಗಳಿಸ್ಬೇಕಂತ ನಾನು ಇಷ್ಟಪಡ್ತೀನಿ ಸರ್. ನಾನು